ಯೋಗಂ ಕಾಂಚನಂ ವೈದೇಹೀ ಹರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ ಪುರಿದಾಹನಂ ಪಶ್ಚಾದ್ರಾವಣ ಕುಂಭಕರ್ಣ ಹನನಂ ಏತದ್ಧಿ ರಾಮಾಯಣಂ ಏತದ್ಧಿ ರಾಮಾಯಣಂ ಏತದ್ಧಿ ರಾಮಾಯಣಂ ಅಯೋಧ್ಯೆಯ ರಾಜ ದಶರಥ. ಈ ಅಯೋಧ್ಯ ನಗರದ ಸಮೀಪದಿಂದಲೇ ಸರಯು ನದಿ ಹರಿಯುತ್ತಿತ್ತು. ನದಿಯ ಪಕ್ಕದಲ್ಲೇ ಘೋರ ಅರಣ್ಯವಿತ್ತು. ಈ ಅರಣ್ಯದಲ್ಲಿ ಹುಲಿಯಿತ್ತು, ಸಿಂಹವಿತ್ತು, ಅಲ್ಲದೆ ಮೊಲ, ಜಿಂಕೆಯಂಥ ಅನೇಕ ಪ್ರಾಣಿಗಳಿದ್ದವು. ಈ ಅರಣ್ಯಕ್ಕೆ ದಶರಥ ರಾಜ ಬೇಟೆಯಾಡಲು ಬರುತ್ತಿದ್ದರು. ಅವರಿಗೆ ಬೇಟೆಯಾಡುವ ಪ್ರವೃತ್ತಿ ಇತ್ತು. ಹೀಗಿರುವಾಗ ಒಂದು ದಿನ ದಶರಥ ರಾಜ ತನ್ನ ಧನುಷ್ಯ ಬಾಣದೊಂದಿಗೆ ಬೇಟೆಯಾಡಲು ಅರಣ್ಯಕ್ಕೆ ಬಂದರು. ಅವರು ದಿನವಿಡೀ ಅರಣ್ಯದಲ್ಲಿ ಸುತ್ತಾಡಿದರು. ಆದರೆ ಅವರಿಗೆ ಬೇಟೆ ಸಿಗಲೇ ಇಲ್ಲ. ನಡೆದು ನಡೆದು ಅವರು ಸೋತು ಹೋದರು. ಸಂಜೆಯಾಯಿತು. ಈಗ ಮನೆಗೆ ಹಿಂತಿರುಗಲೇ ಎಂದವರು ಯೋಚಿಸಿದರು. ಆದರೆ ಕೊನೆಗೆ ಬೇಟೆಯಾಡದೆ ಮನೆಗೆ ಹಿಂತಿರುಗಲಾರೆ ಎಂಬ ನಿರ್ಧಾರಕ್ಕೆ ಬಂದರು. ಮನೆಗೆ ಹೋಗಿಯೂ ಪ್ರಯೋಜನವಿಲ್ಲ. ದಶರಥ ರಾಜರಿಗೆ ಮೂವರು ರಾಣಿಯರಿದ್ದರು, ಆದರೆ ಒಂದು ಕೂಡ ಸಂತಾನವಿರಲಿಲ್ಲ. ಆದ್ದರಿಂದ ಅವರು ದುಃಖಿಯಾಗಿದ್ದರು. ಬೇಟೆಯಿಂದ ಹಿಂತಿರುಗಿದ ನಂತರ ಮನಸ್ಸು ಖಿನ್ನವಾಗುತ್ತಿತ್ತು. ಕತ್ತಲಾಗುತ್ತಾ ಬಂತು. ದಶರಥ ರಾಜ ನದಿಯ ದಡದಲ್ಲಿರುವ ವೃಕ್ಷವನ್ನೇರಿ ಕೂತುಕೊಳ್ಳುವ ನಿಶ್ಚಯ ಮಾಡಿದ್ರು. ರಾತ್ರಿ ಸಿಂಹ ನೀರು ಕುಡಿಯಲು ಬರಬಹುದು, ತನಗೆ ಅವಶ್ಯವಾಗಿ ಬೇಟೆ ದೊರೆತಿತ್ತು ಎಂದು. ಮರವೇರಿ ರಾಜ ಪ್ರಾಣಿಯ ನಿರೀಕ್ಷೆ ಮಾಡತೊಡಗಿದರು. ಎಲ್ಲಾದರೂ ಸ್ವಲ್ಪ ಸದ್ದಾದರೂ ರಾಜ ಎಚ್ಚರಿಕೆ ವಹಿಸುತ್ತಿದ್ರು. ವೃಕ್ಷದ ಎಲೆಯ ಸದ್ದಾದರೂ ಅವರು ಧನುಷನ್ನು ಎತ್ತಿಕೊಳ್ಳುತ್ತಿದ್ರು, ಪ್ರಾಣಿಯ ಪ್ರತೀಕ್ಷೆ ಮಾಡುತ್ತಿದ್ರು. ಆದರೆ ಪ್ರಾಣಿ ಬರಲೇ ಇಲ್ಲ. ಇದೇ ರೀತಿ ತುಂಬ ವೇಳೆ ಕಳೆಯಿತು. ರಾಜ ಬೇಟೆಯಾಡುವ ತಯಾರಿಯಲ್ಲಿಯೇ ಕೂತಿದ್ದರು. ಮಧ್ಯರಾತ್ರಿಯಾಯಿತು. ಆ ಅರಣ್ಯಕ್ಕೆ ಚಂದ್ರನ ಪ್ರಕಾಶವೂ ಬೀಳುತ್ತಿರಲಿಲ್ಲ. ನಾಲ್ಕು ದಿಕ್ಕಿನಲ್ಲಿ ಘೋರ ಅಂಧಕಾರವಿತ್ತು. ಆಗ ಎಲೆಗಳು ಸರಿಯುವ ಸದ್ದಾಯಿತು. ರಾಜ ಜಾಗೃತರಾದರು. ಈಗ ಹೆಜ್ಜೆಯ ಸದ್ದಾಯಿತು. ನೀರಿನ ಶಬ್ದ. ಹೌದು, ನೀರಿನದ್ದೇ ಜುಳು ಜುಳು ಸದ್ದು. ಅವಶ್ಯವಾಗಿ ಯಾವುದೇ ಪ್ರಾಣಿ ನೀರು ಕುಡಿಯಲು ಬಂದಿರಬೇಕು. ಕೂಡ್ಲಿ ರಾಜ ಧನುಷಿಗೆ ಬಾಣ ಜೋಡಿಸಿ ದಾರ ಎಳೆದು ಸದ್ದಾದ ದಿಕ್ಕಿಗೆ ಜೋರಾಗಿ ಬಾಣ ಬಿಟ್ಟರು. ಆಗ ಅಮ್ಮ ಸತ್ತೆ ಸತ್ತೆ ಅಮ್ಮ ಅಮ್ಮ ಎಂಬ ಚೀರುವ ಧ್ವನಿ ಕೇಳಿಸಿತು. ದಶರಥನಿಗೆ ಈ ಸದ್ದು ಸರಿಯಾಗಿ ಕೇಳಿಸಿತು. ಅಯ್ಯೋ, ಇದ್ಯಾವುದೋ ಮನುಷ್ಯನ ಧ್ವನಿಯಾಗಿದೆ. ರಾಜ ಅವಸರದಿಂದ ಮರದಿಂದ ಕೆಳಗಿಳಿದು ಸದ್ದಾದ ದಿಕ್ಕಿಗೆ ಹೋಗಿ ನೋಡಿದಾಗ
ಅಲ್ಲಿ ಒಬ್ಬ 15-16 ವಯಸ್ಸಿನ ತರುಣ ನದಿಯ ಪಕ್ಕದಲ್ಲಿ ಬಿದ್ದಿದ್ದ. ಬಾಣ ಅವನ ಎದೆಗೆ ನಾಟಿತ್ತು. ಎದೆಯಿಂದ ರಕ್ತ ಹರಿಯುತ್ತಿತ್ತು. ಮತ್ತ ನತದೃಷ್ಟ ಹುಡುಗ ಚಡಪಡಿಸುತ್ತಿದ್ದ, ಜೋರಾಗಿ ಚೀರಾಡುತ್ತಿದ್ದ. ರಾಜನಿಗೆ ದುಃಖವಾಯಿತು. ಅಯ್ಯೋ ದೇವರೇ, ನಾನು ಪ್ರಾಣಿ ಎಂದು ಭಾವಿಸಿ ಎಸೆದ ಬಾಣ ಈ ಹುಡುಗನಿಗೆ ನಾಟಿತಲ್ಲ. ನನಗೆ ಕೇಳಿಸಿದ ನೀರಿನ ಸದ್ದು ಈ ಕುಮಾರ ನೀರಿನಲ್ಲಿ ಕಮಂಡಲ ಮುಳುಗಿಸಿದಾಗ ಆದ ಸದ್ದು. ಅರೆರೆ, ಈಗೇನು ಮಾಡಲಿ? ರಾಜ ಕುಮಾರನ ಸಮೀಪಕ್ಕೆ ಹೋದರು. ವತ್ಸ, ಯಾರು ನೀನು? ನಿನ್ನ ಹೆಸರೇನು ಎಂದು ಕೇಳಿದರು. ನಾನು ಶ್ರವಣ. ಶ್ರವಣ, ಇಷ್ಟು ರಾತ್ರಿಯಲ್ಲಿ ನೀನು ಇಲ್ಲಿಗೇಕೆ ಬಂದೆ? ನಾನು ನನ್ನ ತಂದೆ ತಾಯಿ ತುಂಬಾ ವೃದ್ಧರು ಮತ್ತು ಕುರುಡರು. ನಾನು ಅವರನ್ನು ಕಾಶಿ ಯಾತ್ರೆಗೆ ಕರೆದೊಯ್ಯುತ್ತಿದ್ದೆ ಹೆಗಲ ಮೇಲೆ ಹೊತ್ತುಕೊಂಡು. ಅಯ್ಯೋ ಅಮ್ಮ, ದಾರಿಯಲ್ಲಿ ಅವರಿಗೆ ತುಂಬಾ ಬಾಯರಿಕೆಯಾಯಿತು. ನೀರು ಒಯ್ಯಲು ನಾನು ಇಲ್ಲಿಗೆ ಬಂದಿದ್ದೆ. ಅಯ್ಯೋ ಅಮ್ಮ, ಬಾಲಕ ಶ್ರವಣ ಚಡಪಡಿಸುತ್ತಿದ್ದ. ರಾಜ ಕೇಳಿದ್ರು, ನಿನ್ನ ಮಾತಾಪಿತರು ಎಲ್ಲಿದ್ದಾರೆ ಎಂದು. ಅಲ್ಲಿ ವಟವೃಕ್ಷದ ಕೆಳಗಿದ್ದಾರೆ. ನೀವು ಅವರಿಗೆ ಈ ನೀರನ್ನು ಕೊಡಿ. ಅವರು ಬಾಯಾರಿಕೆಯಿಂದ ಬಳಲುತ್ತಿದ್ದಾರೆ. ಬಾಲಕ, ನೀನು ಚಿಂತಿಸಬೇಡ, ನಾನೇ ಅವರಿಗೆ ನೀರು ಕುಡಿಸುತ್ತೇನೆ. ನದಿಯ ತೀರಕ್ಕೆ ಯಾವುದೇ ಮನುಷ್ಯ ಬಂದಿರುವುದು ನನಗೆ ತಿಳಿದಿರಲಿಲ್ಲ. ನನ್ನ ಕೈಯಿಂದ ದೊಡ್ಡ ತಪ್ಪಾಗಿದೆ. ನನ್ನನ್ನು ಕ್ಷಮಿಸು. ಶ್ರವಣನೆಂದ. ಬಾಲ ಶ್ರವಣನೆಂದ. ಮರೆತು ಬಿಡಿ, ನೀವು ಚಿಂತಿಸಬೇಡಿ, ನಾನಿನ್ನು ಜೀವಿಸುವುದಿಲ್ಲ. ಆದರೆ ನನ್ನ ತರುವಾಯ ನನ್ನ ಮಾತಾಪಿತರನ್ನು ಯಾರು ನೋಡಿಕೊಂಡಾರು? ಅವರಿಗೆ ಯಾರಿದ್ದಾರೆ? ಅಯ್ಯೋ ಅಮ್ಮ, ಅಪ್ಪ, ನನ್ನನ್ನು ಕ್ಷಮಿಸಿ. ಹೀಗೆ ಹೇಳಿ ಬಾಲಶ್ರವಣ ಪ್ರಾಣ ಬಿಟ್ಟ. ದಶರಥನಿಗೆ ತುಂಬಾ ದುಃಖವಾಯಿತು. ಧೈರ್ಯ ತಂದುಕೊಂಡು ಅವರು ಎದ್ದು ನಿಂತರು. ಕೈಯಲ್ಲಿ ನೀರಿನ ಕಮಂಡಲ ತೆಗೆದುಕೊಂಡು ಶ್ರವಣನ ಮಾತಾಪಿತರ ಬಳಿ ಬಂದರು. ನೆಟ್ಟುಸುರಿನ ಸದ್ದು ಕೇಳಿ ಶ್ರವಣನ ತಂದೆ ಎಂದರು, ಪುತ್ರ, ಇಷ್ಟು ವೇಳೆ ಏಕಾಯಿತು? ತಾಯಿ ಎಂದಳು, ದಣಿವಾಗಿದೆಯ ಮಗನೇ, ನೀರು ಸಿಕ್ಕಿತೋ ಇಲ್ಲವೋ? ರಾಜ ಯಾವ ಉತ್ತರವನ್ನೂ ಕೊಡಲಿಲ್ಲ. ತಾಯಿ ಎಂದಳು, ಯಾಕೆ ಮಾತಾಡೋಲ್ಲ? ನಮ್ಮಲ್ಲಿ ಕೋಪವೇ? ಯಾವ ಉತ್ತರವೂ ಇಲ್ಲ. ಮತ್ತೆ ತಂದೆ ಎಂದರು, ಎಲ್ಲಿವರೆಗೆ ನೀನು ಉತ್ತರ ಕೊಡುವುದಿಲ್ಲವೋ ಅಲ್ಲಿವರೆಗೆ ನಾವು ನೀರು ಕುಡಿಯಲಾರೆವು. ಇದನ್ನು ಕೇಳಿ ರಾಜನ ಕಂಠ ಗದಗದವಾಯಿತು. ಅವರಂದರು, ಮಹಾರಾಜ, ನಾನು ನಿಮ್ಮ ಶ್ರವಣನಲ್ಲ. ನಾನು ಅಯೋಧ್ಯೆಯ ರಾಜ ದಶರಥ. ನೀರು ತಂದಿದ್ದೇನೆ, ಕುಡಿಯಿರಿ. ಶ್ರವಣನೆಲ್ಲಿದ್ದಾನೆ? ತಾಯಿ ಎಂದಳು. ದಶರಥನಿಗೆ ಬೇರೆ ದಾರಿಯಿಲ್ಲದೆ ಹೇಳಲೇಬೇಕಾಯಿತು. ನಿಮ್ಮ ಮಗ ಶ್ರವಣನನ್ನು ಯಾವುದೋ ಪ್ರಾಣಿ ಎಂದು ಭಾವಿಸಿದ ನನ್ನ ಕೈಯಿಂದ ಬಾಣ ತಗಲಿತು. ಬಾಣ ತಗಲಿತು? ಹೌದು. ನನ್ನನ್ನು ಕ್ಷಮಿಸಿ. ಅವನು ಈಗ ಜೀವಂತವಿಲ್ಲ. ಆದರೆ ಕೊನೆಯ ಗಳಿಗೆಯಲ್ಲಿ ಅವನು ನಿಮಗೆ ನೀರು ಕೊಡಲು ಹೇಳಿದ್ದ, ಅದಕ್ಕಾಗಿ ನಾನು ಬಂದಿರುವೆ. ತಂದೆ ಎಂದರು, ಜೀವಂತವಿಲ್ಲ. ಆಯಾಸವಾದ ಸೋತ ಮಾತಾಪಿತರ ಮೇಲೆ ದುಃಖದ ಪರ್ವತವೇ ಕುಸಿದಂತಾಯಿತು. ಅವರಿಬ್ರು ಚೀತ್ಕಾರ ಮಾಡ್ತಾ ಅಂದ್ರು, ಅಯ್ಯೋ ಶ್ರವಣ, ನಮ್ಮನ್ನೇಕೆ ಬಿಟ್ಟು ಹೋದೆ? ಓ ಚಾಂಡಾಲ, ನೀನೇ ಕೊಂದೆ ಅವನನ್ನು? ಯಾಕೆ ಹೀಗೆ ಮಾಡಿದೆ? ನಮ್ಮ ಆಧಾರ ಸ್ತಂಭವನ್ನು ಯಾಕೆ ಕಿತ್ತುಕೊಂಡೆ? ನಿನಗೆ ಧಿಕ್ಕಾರವಿರಲಿ ದುಷ್ಟ. ನಮಗೆ ಬೇಡ ನಿನ್ನ ನೀರು. ನಮ್ಮ ಪುತ್ರನ ಸಾವಾಯಿತು, ಇನ್ನು ನಾವು ಯಾರಿಗಾಗಿ ಜೀವಿಸಲಿ? ಅವರ ದುಃಖವನ್ನು ಕಂಡು ಪರಾಕ್ರಮಿಯಾದ ದಶರಥನು ಕೂಡ ದುಃಖಿಯಾದ.
ಮಾತಾಪಿತರೆಂದರು, ನಾವು ಕೂಡ ನಮ್ಮ ಮಗನನ್ನು ಹಿಂಬಾಲಿಸುವೆವು. ಆದರೆ ನೆನಪಿಡು, ನಾವು ನಿನಗೆ ಶಾಪ ಕೊಡುತ್ತೇವೆ. ಹೇಗೆ ನಾವು ಪುತ್ರ ಪುತ್ರ ಎಂದು ಪ್ರಾಣ ತ್ಯಾಗ ಮಾಡುತ್ತಿದ್ದೆವೋ, ಹಾಗೆಯೇ ನೀನು ಕೂಡ ಕೊನೆಯ ಕಾಲದಲ್ಲಿ ಪುತ್ರ ವಿಯೋಗದಲ್ಲಿ ಪುತ್ರ ಪುತ್ರ ಅನ್ನುತ್ತಲೇ ಪ್ರಾಣ ತ್ಯಾಗ ಮಾಡುವಿ. ಹೀಗೆಂದು ಆ ವೃದ್ಧ ಮಾತಾಪಿತರು ತಮ್ಮ ಪ್ರಾಣ ತ್ಯಾಗ ಮಾಡಿದರು. ಶಾಪದಿಂದ ತಲ್ಲಣಿಸಿದ ದಶರಥ ರಾಜ ಅರಮನೆಗೆ ಹಿಂತಿರುಗಿದರು. ತಮ್ಮ ಗುರುಮುನಿ ವಶಿಷ್ಠರಿಗೆ ಎಲ್ಲವನ್ನೂ ವಿವರಿಸಿ ಹೇಳಿದರು. ವಶಿಷ್ಠರೆಂದರು, ಅರೆರೆ, ಇದು ತುಂಬಾ ಅನಿಷ್ಟವಾಯಿತು. ಆದರೆ ಈ ಶಾಪ ಸತ್ಯವಾಗುತ್ತೆ, ಆದ್ದರಿಂದ ನಿನಗೆ ಪುತ್ರ ಪ್ರಾಪ್ತಿಯಾಗುವುದಂತೂ ಖಂಡಿತ. ಒಂದು ರೀತಿಯಿಂದ ಇದನ್ನು ನಿನಗೆ ಪುತ್ರ ಪ್ರಾಪ್ತಿಯ ವರದಾನವೆಂದರೂ ತಪ್ಪಾಗದು. ಆದ್ದರಿಂದ ಈಗ ಪುತ್ರ ಪ್ರಾಪ್ತಿಗಾಗಿ ನೀನು ಪುತ್ರ ಕಾಮೇಷ್ಟಿ ಯಜ್ಞ ಮಾಡು. ಇದನ್ನು ಕೇಳಿದ ದಶರಥನಿಗೆ ಆಶಾಕಿರಣ ಗೋಚರಿಸಿತು. ಮತ್ತವರು ಯಜ್ಞದ ತಯಾರಿಯಲ್ಲಿ ತೊಡಗಿದರು. ವಿಶ್ವಾಮಿತ್ರ, ರಾಮ, ಲಕ್ಷ್ಮಣ ಈ ಮೂವರು ದಾರಿಯಿಂದ ಹೋಗುತ್ತಿದ್ದರು. ಬಹುಬೇಗನೆ ಅವರಿಗೊಂದು ಅರಣ್ಯ ಸಿಕ್ಕಿತು. ನಿಗೂಢ ಹಾಗೂ ದಟ್ಟವಾದ, ಅಲ್ಲಿ ಮರಗಿಡಗಳು ತುಂಬಿದ್ದವು. ನಡು ಮಧ್ಯಾಹ್ನದಲ್ಲೂ ಸೂರ್ಯನ ಕಿರಣ ಒಳಗೆ ಬೀಳುತ್ತಿರಲಿಲ್ಲ. ಹಿಂಸಕ ಪಶುಗಳು ಕುಶಾಲವಾಗಿ ಅಲ್ಲಿ ತಿರುಗುತ್ತಿದ್ದವು. ಕ್ರೂರ ಪ್ರಾಣಿ ಹಾಗೂ ಅನ್ಯ ಕಾಡ ಮೃಗಗಳು ಎಂಬ ಕರ್ಕಶ ಸ್ವರವು ಕಿವಿಗೆ ಬೀಳುತ್ತಿದ್ದವು. ಮಧ್ಯ ಮಧ್ಯದಲ್ಲಿ ಹಾವು ಮತ್ತು ಮೊಸಳೆಯ ಕಿರುಚಾಟವೂ ಕೇಳುತ್ತಿದ್ದವು. ಈ ಘೋರವಾದ ಅರಣ್ಯವನ್ನು ಕಂಡು ಬಾಲಕ ರಾಮನು ಸಹಜವಾದ ಕುತೂಹಲದಿಂದ ಕೇಳಿದ. ರಾಮ ಕೇಳಿದ, ಇಷ್ಟೊಂದು ಭಯಾನಕವಾದ ಕಾಡು ಗುರುಗಳೇ, ಇಲ್ಲಿ ಮನುಷ್ಯರು ಯಾಕೆ ಇಲ್ಲ? ವಿಶ್ವಾಮಿತ್ರರು ಹೇಳಿದರು, ರಾಮ, ಮುಂಚೆ ಇಲ್ಲಿ ಅರಣ್ಯ ಇರಲಿಲ್ಲ. ಈ ಪ್ರದೇಶ ಧನಧಾನ್ಯಗಳಿಂದ ಸಮೃದ್ಧವಾಗಿತ್ತು. ಆದರೆ ತಾಟಕಿ ರಾಕ್ಷಸಿ ನರಭಕ್ಷಕಿ, ಅವಳಿಂದ ಈ ಪ್ರದೇಶ ನಿರ್ನಾಮವಾಯಿತು. ತಾಟಿಕ ನರಭಕ್ಷಕಿ ಮತ್ತು ಅವಳ ಮಾರಿಚ ಎಂಬ ಹೆಸರಿನ ಮಗನೂ ನರಭಕ್ಷಕ. ಇವರು ಈ ವನದಲ್ಲಿ ವಾಸ ಮಾಡಿ ಇಲ್ಲಿಯ ಜನರನ್ನು ಕೊಂದು ತಿಂದರು. ದಿನದಿಂದ ದಿನ ಈ ಪ್ರದೇಶ ಸರ್ವನಾಶವಾಯಿತು. ಕಾಲಾಂತರದಲ್ಲಿ ಇಲ್ಲಿ ಅರಣ್ಯ ಬೆಳೆಯಿತು. ಇದನ್ನೇ ಈಗ ದಂಡಕಾರಣ್ಯ ಅನ್ನುತ್ತಾರೆ. ತಾಟಿಕ ಮಾರಿಚನೊಂದಿಗೆ ಇವತ್ತಿಗೂ ಈ ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದಾಳೆ ರಾಮ. ಅವರಿಬ್ಬರು ನನ್ನ ಯಜ್ಞ ಕಾರ್ಯವನ್ನು ವಿಘ್ನ ಮಾಡುತ್ತಿದ್ದಾರೆ. ಹಾಗಾಗಿ ನೀನು ಆ ತಾಟಕಿಯನ್ನು ವಧಿಸಿ ಈ ಪ್ರದೇಶವನ್ನು ಸುಖಕರವಾಗಿ ಮಾಡು. ಶ್ರೀರಾಮ ಕೇಳಿದ, ಆದರೆ ಗುರುಗಳೇ, ಸ್ತ್ರೀಯ ವಧೆ ಮಾಡುವುದು ಸರಿಯಲ್ಲ, ಅದು ತಪ್ಪು ಎಂದು ಹೇಳುತ್ತಾರಲ್ಲ. ಸ್ತ್ರೀಯ ವಧೆ ಮಾಡಬಾರದು ಎಂದು ಶಾಸ್ತ್ರ ಹೇಳುತ್ತಿದೆಯಲ್ಲ. ಆಗ ವಿಶ್ವಾಮಿತ್ರರು ಆಗ್ರಹಪೂರ್ವಕವಾಗಿ ಹೇಳಿದರು, ರಾಮ, ಲೋಕ ಕಲ್ಯಾಣಕ್ಕಾಗಿ ಇದು ಶ್ರೇಷ್ಠವಾದ ಹಾಗೂ ಅವಶ್ಯಕವಾದ ಕೆಲಸ. ಆದರೂ ರಾಮ ಚಿಂತಾಗ್ರಸ್ತವಾಗಿ ನಿಂತಿರುವುದನ್ನು ಕಂಡು ಅವರು ಮುಂದೆ ಹೇಳಿದರು, ತಾಟಕಿ ಸ್ತ್ರೀ ರೂಪ ಧರಿಸಿದ ಒಬ್ಬಳು ರಾಕ್ಷಸಿ ರಾಮ, ರಾಕ್ಷಸಿ. ಅವಳು ಈ ಭೂಮಿಯ ಸಾಧು ಸಜ್ಜನರನ್ನು, ಸ್ತ್ರೀ ಪುರುಷರನ್ನು, ಬಾಲಕ ವೃದ್ಧರನ್ನು ಕೊಂದು ಅವಳು ತಿಂದಿದ್ದಾಳೆ. ಇಂಥ ರಾಕ್ಷಸಿಯ ವಧೆ ಮಾಡದಿದ್ದರೆ ಅದೇ ಅಧರ್ಮವಾದಿತು. ನೀನೊಬ್ಬ ರಾಜಪುತ್ರನಾದುದರಿಂದ ಅವಳನ್ನು ವಧಿಸುವುದು ನಿನ್ನ ಕರ್ತವ್ಯವಾಗಿದೆ ರಾಮ, ನಿನ್ನ ಕರ್ತವ್ಯವಾಗಿದೆ. ರಾಮನಿಗೆ ಈಗ ವಿಶ್ವಾಮಿತ್ರರ ಮಾತು ಅರ್ಥವಾಗುತ್ತದೆ. ರಾಮನು ಧನುಷ್ಯವನ್ನು ಎತ್ತಿದ. ಅದೇ ಸಮಯ ಒಮ್ಮೆಲೆ ಮೋಡಗಳು ಗಡಗಡ ಗರ್ಜಿಸುವ ಹಾಗೆ ಯಾರದೋ ಪ್ರಚಂಡವಾದ ನಗುವ ಸ್ವರ ಕೇಳಿಸುತ್ತದೆ.
ನಡು ಮಧ್ಯಾಹ್ನದ ವೇಳೆಯಲ್ಲೂ ರಾತ್ರಿಯಂತೆ ಕಡು ಕತ್ತಲೆಯಾಗುತ್ತದೆ. ಅವರ ಹಿಂದೆ ಹಿಂದೆ ಒಂದು ಭಯಾನಕವಾದ ಕಡು ಕಪ್ಪು ಶರೀರದ ರಾಕ್ಷಸಿಯೊಬ್ಬಳು ಅವರ ದಾರಿಯ ಅಡ್ಡ ಬಂದು ನಿಲ್ಲುತ್ತಾಳೆ. ಅವಳ ಬಾಯೊಳಗಿರುವ ಬಿಳಿ ಚೂಪಾದ ದೊಡ್ಡ ದೊಡ್ಡ ಎರಡು ಹಲ್ಲುಗಳು ಹೊರಬರುತ್ತದೆ. ಅವಳ ಕ್ರೂರವಾದ ಕೆಂಪಾದ ಕಣ್ಣುಗಳು ಮಿಂಚಿನ ಹಾಗೆ ಫಲಫಲನೇ ಮಿಂಚುತ್ತಿತ್ತು. ಅವಳ ಕೈಕಾಲಿನ ಉಗುರುಗಳು ಇಷ್ಟು ದೊಡ್ಡ ಮತ್ತು ಚೂಪಾಗಿದ್ದವು, ಅದನ್ನು ನೋಡಿಯೇ ಕೈಕಾಲುಗಳು ನಡುಗುತ್ತಿದ್ದವು. ಅವಳ ಬೇಸುರ ಕರ್ಕಶ ಸ್ವರಕ್ಕೆ ಅರಣ್ಯದ ಪಕ್ಷಿಗಳು ಹಾರಿ ದೂರ ದೂರ ಹೋದವು. ಹುಳಿ ಸಿಂಹಗಳಂತಹ ಕ್ರೂರ ಪ್ರಾಣಿಗಳು ಸಹ ಭಯಭೀತರಾಗಿ ಮರಗಳ ಅಡ್ಡ ಗುಡ್ಡೆಯ ಗುಹೆಯೊಳಗೆ ಅಡಗಿ ಹೋಗಿ ಕೂತವು. ರಾಮ ಲಕ್ಷ್ಮಣರಿಬ್ಬರೂ ಶೂರರು, ಆದರೆ ಆ ಕ್ರೂರ ರಾಕ್ಷಸಿಯ ಉಗ್ರ ರೂಪ ನೋಡಿ ಅವರು ಸಹ ಒಂದು ಕ್ಷಣ ಭಯದಿಂದ ನಿಂತುಕೊಂಡರು. ವಿಶ್ವಾಮಿತ್ರರು ಅವರ ಈ ಅವಸ್ಥೆಯನ್ನು ನೋಡಿ ಅವರು ಹೇಳಿದರು, ರಾಮ ಲಕ್ಷ್ಮಣ, ಇದೇ ಆ ದುಷ್ಟ ಹಾಗೂ ಮಾಯಾವಿ ರಾಕ್ಷಸಿ, ಇವಳ ಹೆಸರೇ ತಾಟಕಿ. ಈ ವನದಲ್ಲಿ ಹೋಗಿ ಬರುವ ಅನೇಕ ನಿಷ್ಪಾಪ ಪ್ರಾಣಿಗಳನ್ನು ಅವಳು ಕೊಂದು ತಿಂದಿದ್ದಾಳೆ. ಭಿನ್ನ ಭಿನ್ನ ಪ್ರಾಣಿಗಳನ್ನು ಮನುಷ್ಯರನ್ನು ಇವಳು ಮಾಯಾವಿ ರೂಪ ಧರಿಸಿ ಅವರನ್ನು ಹಾದಿ ತಪ್ಪಿಸುತ್ತಾಳೆ. ನಂತರ ಅವರನ್ನು ಕೊಂದು ಅವರ ಮಾಂಸ ತಿಂದು ರಕ್ತ ಕುಡಿಯುತ್ತಾಳೆ. ಇವಳ ನಿಜವಾದ ರೂಪ ಎಷ್ಟು ಕ್ರೂರ ಹಾಗೂ ಎಷ್ಟು ಭಯಾನಕವಾಗಿದೆ ಎಂಬುದನ್ನು ನೀನೇ ನೋಡಿದೆಯಲ್ಲ ರಾಮ. ಈ ರಾಕ್ಷಸಿಯ ವಧೆ ಮಾಡು, ಹೆದರಬೇಡ, ಭಯಪಡಬೇಡ, ಮತ್ತು ಓರ್ವ ಸ್ತ್ರೀಯನ್ನು ಹೇಗೆ ವಧಿಸಲಿ ಎಂದು ಚಿಂತಿಸಬೇಡ. ನಿಶ್ಚಿಂತೆಯಿಂದ ಅವಳನ್ನು ವಧಿಸು. ಯಾಕೆಂದರೆ ಸಜ್ಜನರ ಹಾಗೂ ಸತ್ಕರ್ಮಗಳ ರಕ್ಷಣೆಗಾಗಿ ಇಂಥ ದುಷ್ಟ ಕ್ರೂರ ಸ್ತ್ರೀಯನ್ನು ವಧಿಸುವುದು ಧರ್ಮವು ಹೇಳುತ್ತದೆ ರಾಮ. ವಿಶ್ವಾಮಿತ್ರ ಮಹರ್ಷಿಗಳು ಇದನ್ನು ಹೇಳುತ್ತಿರುವಾಗಲೇ ಅದನ್ನು ಕೇಳಿ ಆ ರಾಕ್ಷಸಿ ಜೋರಾಗಿ ನಕ್ಕಳು. ಅವಳ ಬಾಯಿಂದ ನೀರು ಬಂತು. ಅವಳ ಬಾಯಿಂದ ನೀರಿನ ಧರೆಯೋ ಹರಿಯಲಾರಂಭಿಸಿತು. ಧಾಡ್ ಧಾಡಂತ ಅವಳು ಬಿರುಗಾಳಿಯಂತೆ ಓಡಲಾರಂಭಿಸಿದಳು. ಅವಳ ಈ ಓಡುವ ರಭಸದಿಂದ ಆಕಾಶದಂತೆ ಭಯಂಕರವಾದ ಧೂಳಿನ ಮೋಡಗಳೇ ಸೃಷ್ಟಿಯಾದವು. ಆ ಧೂಳಿನಿಂದ ಭಯಾನಕವಾದಂಥ ಆ ರಾಕ್ಷಸ ರೂಪ ರಾಮನಿಗೆ ಅಸ್ಪಷ್ಟವಾಗಿ ಕಾಣತೊಡಗಿತು. ಅಷ್ಟರಲ್ಲಿ ಅವಳು ದೊಡ್ಡ ದೊಡ್ಡ ಬಂಡೆಗಳನ್ನು ಎತ್ತಿಕೊಂಡು ಅವರ ಮೇಲೆ ಎಸೆಯಲು ತೊಡಗಿದಳು. ಆಗ ರಾಮ ತಯಾರಾಗಿ ಇದ್ದ. ಅವ ಕಾಡಂತ ತನ್ನ ಬಾಣದಿಂದ ಅವಳ ಕೈಗಳನ್ನೇ ತುಂಡರಿಸಿದ. ಇದರಿಂದ ಅವಳು ಇನ್ನೂ ಕ್ರೋಧಿತಳಾದಳು. ಆಗ ಲಕ್ಷ್ಮಣ ಮುಂದೆ ಬಂದು ತನ್ನ ಬಾಣದಿಂದ ಅವಳ ಮೂಗು ಮತ್ತು ಕಿವಿಯನ್ನೇ ಕತ್ತರಿಸಿದ. ಲಕ್ಷ್ಮಣ ಹಾಗೆ ಮಾಡಿದ ತಕ್ಷಣ ಅವಳು ಭಿನ್ನ ಭಿನ್ನ ಮಾಯಾವಿ ರೂಪ ಧಾರಣೆ ಮಾಡಲು ಶುರು ಮಾಡಿದಳು. ವಿಶ್ವಾಮಿತ್ರರು ರಾಮನಿಗೆ ಎಚ್ಚರಿಕೆಯ ದೃಷ್ಟಿಯಿಂದ ಹೇಳಿದರು, ರಾಮ ಸೂರ್ಯ ಮುಳುಗುವ ಮೊದಲು ಈ ರಾಕ್ಷಸಿಯನ್ನು ವಧಿಸು, ಇಲ್ಲದಿದ್ದರೆ ರಾತ್ರಿ ಇವಳ ಅಸೂರಿ ಶಕ್ತಿಗೆ ಇನ್ನಷ್ಟು ಬಲ ಬರುತ್ತದೆ. ಇದನ್ನು ಕೇಳಿದ ತಕ್ಷಣ ರಾಮನು ತೀಕ್ಷ್ಣವಾದ ಬಾಣದಿಂದ ಅವಳ ಎದೆಯನ್ನೇ ಛೇದಿಸಿದ. ಯಾವುದೋ ಒಂದು ದೊಡ್ಡದಾದ ಬಂಡೆಯು ಉರುಳಿದಂತೆ ಧಾಡ್ ಧಾಡಂತ ತಾಟಕಿಯ ಆ ಪ್ರಚಂಡವಾದಂಥ ಶರೀರ ಭೂಮಿಯ ಮೇಲೆ ಕುಸಿಯಿತು. ಯಾವುದೇ ದೊಡ್ಡದಾದ ವೃಕ್ಷವು ಕಾಡ್ ಕಾಡಂತ ಶಬ್ದ ಮಾಡುತ್ತಾ ಭೂಮಿಯ ಮೇಲೆ ತುಂಡಾಗಿ ಬಿದ್ದಂತಾಯಿತು. ತಾಟಕಿಯ ಸಂಹಾರವನ್ನು ನೋಡಿದ ದೇವದೇವತೆಗಳಿಗೆ ಅತೀ ಆನಂದವಾಯಿತು. ರಾಮ ಮತ್ತು ಲಕ್ಷ್ಮಣನ ಈ ಪರಾಕ್ರಮವನ್ನು ಕಂಡು ವಿಶ್ವಾಮಿತ್ರರಿಗೆ ಹೃದಯ ತುಂಬಿ ಬಂತು. ಅವರು ರಾಮ ಲಕ್ಷ್ಮಣರನ್ನು ಅಪ್ಪಿಕೊಂಡು ಅವರ ಬೆನ್ನನ್ನು ಪ್ರೀತಿಯಿಂದ ತಟ್ಟಿದರು. ರಾಮ ಲಕ್ಷ್ಮಣ ಮತ್ತು ವಿಶ್ವಾಮಿತ್ರ ಈ ಮೂವರು ಜನಕರಾಜನ ದರಬಾರಿಗೆ ಬಂದು ಉಪಸ್ಥಿತರಾದರು. ಜನಕರಾಜರು ಅವರನ್ನು ಅತ್ಯಂತ ಆನಂದದಿಂದ ಸ್ವಾಗತಿಸಿದನು. ಅವರನ್ನು ಕರೆದುಕೊಂಡು ಜನಕರಾಜ ಸ್ವಯಂವರ ಮಂಟಪಕ್ಕೆ ಬಂದ. ಆಗ ಅಲ್ಲಿ ವಿವಿಧ ರಾಜ್ಯದ ರಾಜಮಹಾರಾಜರು, ಋಷಿಮುನಿಗಳು ಮತ್ತು ನಗರದ ಶ್ರೀಮಂತ ಶ್ರೇಷ್ಠಿಗಳು ತನ್ನ ತನ್ನ ಉಚ್ಚ ಸ್ಥಾನದಲ್ಲಿ ಆಸೀನರಾಗಿದ್ದರು.
ರಾಜಮಹಾರಾಜರ ವಜ್ರರತ್ನಗಳಿಂದ ಕೂಡಿದ ಮುಕುಟಗಳ ಪ್ರಕಾಶದಿಂದ ಸಂಪೂರ್ಣ ಅರಮನೆ ಶೋಭಿಸುತ್ತಿದ್ದವು. ಮಂಟಪವು ತಲ್ಲಿನ ತೋರಣಗಳಿಂದ ಅಲಂಕರಿಸಲ್ಪಟ್ಟಿತ್ತು. ಮಂಟಪದ ನಾಲ್ಕು ಸುತ್ತಲೂ ಮಂಗಳ ವಾದ್ಯಗಳು ಮೊಳಗುತ್ತಿದ್ದವು. ಸಭಾಮಂಟಪದ ಮಧ್ಯಭಾಗದಲ್ಲಿ ಭಗವಾನ್ ಪರಶುರಾಮರ ವಿಶಾಲವಾದ ಧನುಷ್ಯ ಬಾಣವನ್ನು ಇಟ್ಟಿದ್ದರು. ನಂತರ ಜನಕರಾಜನು ಆ ಧನುಷ್ಯವನ್ನು ತೋರಿಸುತ್ತಾ, ಸಭಾಶ್ರೇಷ್ಠರೇ, ಈ ಭಗವಾನ್ ಪರಶುರಾಮರ ಧನುಷ್ಯವನ್ನು ನೋಡಿ. ಭಗವಾನ್ ಶಂಕರರು ಇದನ್ನು ಪರಶುರಾಮರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದರು. ಒಂದು ದಿನ ಭಗವಾನ್ ಪರಶುರಾಮರು ಈ ಧನುಷ್ಯವನ್ನು ಹಿಡಿದುಕೊಂಡು ನನ್ನ ಬಳಿ ಬಂದರು. ನನ್ನ ಮಗಳು ಸೀತಾ ಇದನ್ನು ಕುದುರೆ ಎಂದು ಭಾವಿಸಿ ಆಡಲಾರಂಭಿಸಿದಳು. ಈ ಕೌತುಕವನ್ನು ನೋಡಿದ ಪರಶುರಾಮನು ನನಗೆ ಹೇಳಿದರು, ನಿನ್ನ ಮಗಳ ಮದುವೆ ಸಮಯ ಒಂದು ಪಣವನ್ನು ಇಡಲು ಹೇಳಿದರು. ಅದು ಹೀಗೆ, ಯಾರು ಈ ಧನುಷ್ಯವನ್ನು ಎತ್ತಿ ನಿಲ್ಲಿಸಿ ಗುರಿ ಸಾಧಿಸುವರೋ ಅವರಿಗೆ ನನ್ನ ಈ ಮಗಳು ವರಮಾಲೆಯನ್ನು ಹಾಕುವಳು. ಈ ಮಾತನ್ನು ಕೇಳಿ ಸಭಾಮಂಟಪದಲ್ಲಿ ಅನೇಕ ಜನರ ಮುಖ ಸಣ್ಣದಾಯಿತು. ಪ್ರತಿಯೊಬ್ಬರೂ ಯೋಚಿಸತೊಡಗಿದರು. ನಾವು ಈ ವಿಶಾಲವಾದ ಧನುಷ್ಯನ್ನು ಹೇಗೆ ಎತ್ತಲಿ ಎಂದು ಮನದಲ್ಲಿಯೇ ಚಿಂತಿಸಿ ಮೌನವಾಗಿ ಕೂತಿದ್ದರು. ಇದನ್ನು ನೋಡಿ ಜನಕರಾಜನಿಗೆ ಆಶ್ಚರ್ಯವಾಯಿತು. ಅವ ಹೇಳಿದ, ಅರೆ ಏನಿದು, ಯಾರು ಯಾಕೆ ಮುಂದೆ ಬರುವುದಿಲ್ಲ? ಇದನ್ನು ಕೇಳಿ ಮೋಡ ಗರ್ಜಿಸುವ ಸ್ವರದಲ್ಲಿ ಲಂಕೆ ರಾವಣ ಎದ್ದ. ಹೇಳಿದ, ಯಾರು ಯಾಕೆ ಇಲ್ಲ, ನಾನು ಇದ್ದೇನಲ್ಲ ಲಂಕೆ ರಾಜ, ನಾನು ಎತ್ತುವೆ ಈ ಬಿಲ್ಲನ್ನು ಎಂದು ಅಹಂಕಾರದಿಂದ ಹೇಳಿ ರಾವಣ ಮುಂದೆ ಬಂದು ನಿಂತುಕೊಂಡ. ಒಂದು ತೀಕ್ಷ್ಣವಾದ ಕಟಾಕ್ಷೆಯನ್ನು ಧನುಷ್ಯದ ಮೇಲೆ ಹಾಕಿದ ಮತ್ತು ಒಂದು ಕೈಯಲ್ಲಿ ಆ ಧನುಷ್ಯವನ್ನು ಎತ್ತಲಾರಂಭಿಸಿದ. ಆದರೆ ಇದೇನು, ಇದು ತನ್ನ ಜಾಗದಿಂದ ಅಲ್ಲಾಡುವುದಿಲ್ಲ. ರಾವಣ ಎತ್ತುವನು ಎತ್ತುವನು ಎತ್ತುವನು, ಆದರೆ ಛೇ, ಧನುಷ್ಯವು ತನ್ನ ಜಾಗದಿಂದ ಅಲ್ಲಾಡುವುದೇ ಇಲ್ಲ. ರಾವಣ ಸೋತು ಸುನ್ನವಾದ. ಅವ ಪುನಃ ಎತ್ತಲು ಪ್ರಯತ್ನ ಮಾಡಿದ. ಈ ಸಲ ಹೇಗಾದರೂ ಮಾಡಿ ಆ ಧನುಷ್ಯವನ್ನು ಎತ್ತಿದ. ಆದರೆ ಇದೇನು ಆಶ್ಚರ್ಯ, ರಾವಣ ಧನುಷ್ಯವನ್ನು ಎತ್ತುಕೊಂಡು ಕೆಳಗೆ ಬಿದ್ದು ಬಿಟ್ಟ. ಅವನ ಬಾಯಿ ಮೂಗಿನಿಂದ ರಕ್ತ ಬಂತು. ರಾವಣನ ಶರೀರದಲ್ಲೆಲ್ಲ ಗಾಯಗಳು ಆದವು. ಅವ ಜೋರಾಗಿ ಬೊಬ್ಬೆ ಹಾಕತೊಡಗಿದ. ರಕ್ಷಿಸಿ ರಕ್ಷಿಸಿ, ಯಾರಾದರೂ ನನ್ನನ್ನು ರಕ್ಷಿಸಿ, ನನ್ನ ಮೇಲಿಂದ ಈ ಧನುಷ್ಯವನ್ನು ತೆಗೆಯಿರಿ. ಇಷ್ಟು ಬಲಶಾಲಿ ರಾವಣನ ಅವಸ್ಥೆ ಹೀಗೆ ಆದ ಮೇಲೆ ಸಭಾಮಂಟಪದಲ್ಲಿದ್ದ ರಾಜರ ಅವಸ್ಥೆ ಹೇಗೆ ಆಗಬೇಕು? ಜನಕರಾಜನಿಗೆ ಅವನನ್ನು ಕಂಡು ಕರುಣೆ ಬಂತು. ಸೇವಕರಿಗೆ ಅವನ ಮೇಲಿರುವ ಧನುಷ್ಯವನ್ನು ಹೆತ್ತಳು ಹೇಳಿದ. ರಾವಣ ಹೆತ್ತ. ಅವನ ಈ ರೀತಿ ಅಪಮಾನವಾದ ನಂತರ ಇನ್ನು ಮುಂದೆ ಬರುವ ಧೈರ್ಯ ಯಾರೂ ಸಹ ಮಾಡಲಿಲ್ಲ. ಜನಕರಾಜನಿಗೆ ಬಹಳ ಬೇಸರವಾಯಿತು. ಜನಕರಾಜ ಏನೋ ಹೇಳುವ ಮುಂಚೆ ವಿಶ್ವಾಮಿತ್ರರು ಶ್ರೀರಾಮನಿಗೆ ಧನುಷ್ಯವನ್ನು ಎತ್ತಿ ಗುರಿ ಸಾಧಿಸಲು ಆಜ್ಞೆ ಮಾಡಿದರು. ರಾಮ ತಕ್ಷಣ ಎದ್ದ. ಅವನು ವಿಶ್ವಾಮಿತ್ರರಿಗೆ ವಂದಿಸಿದ. ಮತ್ತೆ ಅವನು ಅತ್ಯಂತ ವಿನಮ್ರ ಭಾವದಿಂದ ಆ ಧನುಷ್ಯ ಬಾಣ ಇದ್ದಲ್ಲಿಗೆ ಹೋದ. ಮೊದಲು ಆ ಧನುಷ್ಯ ಬಾಣಕ್ಕೆ ಕೈ ಜೋಡಿಸಿ ವಂದಿಸಿದ ಮತ್ತು ನೋಡು ನೋಡುತ್ತಿದ್ದಂತೆ ಆ ಧನುಷ್ಯವನ್ನು ಅತೀ ಸುಲಭವಾಗಿ ಎತ್ತಿದ. ನಂತರ ಗುರಿ ಸಾಧಿಸಲು ಪ್ರಯತ್ನ ಮಾಡತೊಡಗಿದ. ಆದರೆ ಇದೇನು, ಆ ವಿಶಾಲವಾದ ಧನುಷ್ಯವು ಕಾಡ್ ಕಾಡ್ ಅಂತ ಎರಡು ತುಂಡಾಯಿತು. ಶ್ರೀರಾಮನ ಈ ಅಪೂರ್ವವಾದ ಪರಾಕ್ರಮವನ್ನು ನೋಡಿ ಸಭಾಜನರು ಅವನನ್ನು ಚಪ್ಪಾಲೆಗಳಿಂದ ಅಭಿನಂದಿಸಿದರು. ಇದರಿಂದ ರಾವಣ ಅಪಮಾನನಾದ. ಜನಕರಾಜನಿಗೆ ಅತ್ಯಂತ ಆನಂದವಾಯಿತು. ಸೀತೆಯು ಪಕ್ಕನೆ ನಕ್ಕಳು. ಅವಳು ಮೆಲ್ಲ ಮೆಲ್ಲ ಲಜ್ಜೆಯ ಹೆಜ್ಜೆ ಹಾಕಿ ಮುಂದೆ ಬಂದು ರಾಮನ ಕೊರಳಿಗೆ ವರಮಾಲೆಯನ್ನು ಹಾಕಿದಳು ಮತ್ತು ರಾಮನು ಸೀತೆಯ ಕೊರಳಿಗೆ ಹಾರ ಹಾಕಿದನು. ನಂತರ ಜನಕರಾಜನು ದಶರಥ ರಾಜ ಮತ್ತು ಅವನ ಎಲ್ಲಾ ರಾಣಿಯರನ್ನು ರಾಮನ ವಿವಾಹಕ್ಕೆ ಆಮಂತ್ರಿಸಿದ. ನಂತರ ಹರ್ಷ ಉಲ್ಲಾಸದಿಂದ ಈ ವಿವಾಹವು ಸಂಪನ್ನವಾಯಿತು. ದಿನ ಕಳೆಯಿತು. ಸಂಪೂರ್ಣ ಅಯೋಧ್ಯೆ ಶೃಂಗರಿಸಲ್ಪಟ್ಟಿತ್ತು. ತಮ್ಮ ಪ್ರೀತಿಯ ರಾಮನಿಗೆ ರಾಜಾಭಿಷೇಕವಾಗಲಿದೆ ಎಂಬ ವಿಷಯ ತಿಳಿಯುತ್ತಲೇ ಪ್ರಜೆಗಳಲ್ಲಿ ಆನಂದದ ಲಹರಿ ಉಂಟಾಯಿತು.
ಮನೆ ಮನೆಗಳಲ್ಲಿ ಮಂಗಲ ವಾರ್ತೆ ಕೇಳಿಸಿತು. ರಾಮನ ರಾಜಾಭಿಷೇಕ ನೋಡಲು ಪ್ರಜೆಗಳು ಉತ್ಸಾಹಭರಿತರಾದರು. ಆದರೆ ಕುರೂಪಿ, ಕಪಟಿ, ಗೂನು ಬೆನ್ನಿನ ದುಷ್ಟ ಮಂಥರಿಗೆ ಆನಂದವಾಗಲಿಲ್ಲ. ಈ ಪಾಪ ಬುದ್ಧಿಯ ಮಂಥರೆ ಕೈಕೆಯ ದಾಸಿಯಾಗಿದ್ದಳು. ಅವಳನ್ನು ಕಂಡ ಮಕ್ಕಳು ಮುಖ ತಿರುಗಿಸುತ್ತಿದ್ದರು. ರಾಮನಿಗೆ ರಾಜಾಭಿಷೇಕವಾಗಲಿದೆ ಎಂದು ತಿಳಿಯುತ್ತಲೇ ಅವಳಿಗೆ ಸಿಟ್ಟು ಉಕ್ಕೇರಿ ಬಂತು. ಏಕೆಂದರೆ ಅವಳು ರಾಮನನ್ನು ದ್ವೇಷಿಸುತ್ತಿದ್ದಳು. ವಿಷಯ ತಿಳಿಯುತ್ತಲೇ ಅವಳು ಕೈಕೆಯ ಬಳಿಗೆ ಓಡಿದಳು. ಮಂಥರೇ ತಿಳಿಸಿದ ಸುದ್ದಿಯಿಂದ ಕೈಕೆಗೆ ಪರಮಾನಂದವಾಯಿತು. ಏಕೆಂದರೆ ಕೈಕೆಗೆ ರಾಮನಲ್ಲಿ ಅಪಾರ ಪ್ರೀತಿ ಇತ್ತು. ಮೊದಲೇ ಸಿಟ್ಟುಗೊಂಡಿದ್ದ ಮಂಥರಿಗೆ ಕೈಕೆಯ ಹರ್ಷ ನುಡಿ ಕೋಪ ನೆತ್ತಿಗೇರಿತು. ನೋಡಿ ಕೈಕೆ ಅಂದಳು, ಇದೇನು ಮಂಥರ, ನೀನೇ ನನಗೆ ಇಷ್ಟು ಆನಂದದಾಯಕ ಸುದ್ದಿ ತಿಳಿಸಿ ನೀನೇಕೆ ಈ ರೀತಿ ಚಡೆಪಡಿಸುತ್ತಿರುವೆ? ಮಂಥರೆ ಗರ್ಜಿಸುತ್ತಾ ಅಂದಳು, ಮಹಾರಾಣಿ, ನಿಮ್ಮ ಮೇಲೆ ಇಷ್ಟು ದೊಡ್ಡ ಸಂಕಟ ಬಂದೊದಗಿದೆ, ನಿಮಗ್ಯಾಕೆ ಅರ್ಥವಾಗುತ್ತಿಲ್ಲ? ನಿಮ್ಮ ಸ್ವಂತ ಮಗನಲ್ಲದ ರಾಮನಿಗೆ ನಾಳೆ ರಾಜ್ಯಾಭಿಷೇಕವಾಗಲಿದೆ. ಒಮ್ಮೆ ರಾಮ ರಾಜನಾದರೆ ನಿಮಗೆ ಮತ್ತು ಭರತನಿಗೆ ಅವನ ಹಂಗಿನಲ್ಲಿರಬೇಕಾಗುತ್ತದೆ, ನೀವು ದಾಸಿಯಾಗಿರಬೇಕಾಗುತ್ತದೆ. ಆಗ ನಿಮ್ಮ ಪರಿಸ್ಥಿತಿ ಏನಾಗಬಹುದು ಎಂಬ ಕಲ್ಪನೆಯಾದರೂ ಇದೇ ನಿಮಗೆ? ಇಷ್ಟರವರೆಗೆ ನೀವು ಮಹಾರಾಜರ ಇಷ್ಟದ ರಾಣಿಯಾಗಿದ್ದೀರಿ, ಇನ್ನು ಮೇಲೆ ಕೌಶಲ್ಯಳ ದಾಸಿಯಾಗಿರಬೇಕಾಗುತ್ತದೆ. ಎಷ್ಟೇ ಆವೇಶಭರಿತಳಾಗಿ ಮಾತನಾಡುತ್ತಿದ್ದರೂ ಕೈಕೆಯ ಮೇಲೆ ಯಾವ ಪರಿಣಾಮವೂ ಆಗಲಿಲ್ಲ. ಆದರೆ ವಿಧ ವಿಧದ ಕುಯುಕ್ತಿಯಿಂದ ಮಂಥರೆ ಕೈಕೆಯ ಮನಸ್ಸನ್ನು ಕೆಡಿಸಿಯೇ ಬಿಟ್ಟಳು. ಕೈಕೆಯ ಮನಸ್ಸನ್ನು ವಿಷಭರಿತಗೊಳಿಸುವುದರಲ್ಲಿ ಸಫಲತೆಯನ್ನು ಪಡೆದೇ ಬಿಟ್ಟಳು ಮಂಥರೆ. ಕೈಕೆಯ ಬುದ್ಧಿ ಭ್ರಷ್ಟವಾಯಿತು. ಅವಳ ಮನದಲ್ಲಿ ಮತ್ಸರ ಮೂಡಿತು. ಕ್ರೋಧಿತಳಾದ ಅವಳಂದಳು, ಮಹಾರಾಜರು ನನ್ನ ಮಗನನ್ನು ಮಾವನ ಮನೆಗೆ ಕಳುಹಿಸಿ ಕೌಶಲ್ಯನ ಮಗನನ್ನು ಯುವರಾಜ ಮಾಡುವರೇ? ನಾನು ನೋಡುತ್ತೀನಿ ಇದು ಹೇಗಾಗುತ್ತದೆ ಎಂದು. ಭರತನನ್ನು ಸಿಂಹಾಸನದಲ್ಲಿ ಕೂಡಿಸಿಯೇ ಸಿದ್ಧ ನಾನು. ಆದರೆ ಇದಕ್ಕೆ ಯಾವ ಉಪಾಯ ಮಾಡಲಿ? ಮಂಥರಿ ಎಂದಳು, ಮಹಾರಾಣಿ, ಕೆಲವು ವರ್ಷಗಳ ಹಿಂದೆ ದಶರಥ ಮಹಾರಾಜರು ನಿಮಗೆ ಎರಡು ವರದಾನ ನೀಡಿದ್ದರು, ನೆನಪಿದೆಯೇ? ಮಂಥರೆಯ ಯುಕ್ತಿ ಕೈಕೆಗೆ ಇಷ್ಟವಾಯಿತು. ಕೂಡಲೇ ದಶರಥನಿಗೆ ತನ್ನ ಅರಮನೆಗೆ ಬರಬೇಕು ಅನ್ನೋ ಸಂದೇಶವನ್ನು ದಾಸಿಯ ಮೂಲಕ ಕಳುಹಿಸಿದಳು. ಆನಂದ ಸಾಗರದಲ್ಲಿ ಓಡಾಡುತ್ತಿದ್ದ ದಶರಥ ಕೈಕೆಯ ಮಹಲಿಗೆ ಆಗಮಿಸಿದರು. ಕೈಕೆಯ ಕೆದರಿದ ಕೂದಲು, ಮಲಿನ ವಸ್ತ್ರ ಕಂಡು ದಶರಥನಿಗೆ ಆಶ್ಚರ್ಯವಾಯಿತು. ದಶರಥನಿಗೆ ಏನೂ ಅರ್ಥವಾಗಲಿಲ್ಲ. ದಶರಥ ನಮ್ರತೆಯಿಂದ ಕೇಳಿದ, ಕೈಕೈ, ಇದೇನು, ನೀನೇಕೆ ಎಷ್ಟು ಕುಪಿತಳಾಗಿದ್ದಿ? ನಿನ್ನನ್ನು ಯಾರಾದರೂ ಅವಮಾನಗೊಳಿಸಿದರೇನು? ಹಾಗೇನಿಲ್ಲ, ನನಗೆ ಏನೂ ಹೇಳಬೇಡಿ ಮತ್ತು ಕೇಳಬೇಡಿ. ನಿನಗೇನು ಬೇಕು ಕೈಕೈ? ನೀನು ಕೇಳುವ ಎಲ್ಲಾ ಸಂಪತ್ತನ್ನು ನಾನು ನಿನಗೆ ನೀಡುವೆನು. ಇದನ್ನು ಕೇಳಿದ ಕೈಕೈ ಅಂದಳು, ಏನು, ನನಗೆ ಬೇಕಾದುದನ್ನೆಲ್ಲ ನೀವು ನೀಡುವಿರೇನು? ಹಾಗಾದರೆ ವಚನ ನೀಡಿ, ನಂತರವೇ ನಾನು ನನ್ನ ಇಚ್ಛೆಯನ್ನು ಪ್ರಕಟಪಡಿಸುವೆನು. ದಶರಥ ಅಂದರು, ಕೈಕೈ, ಈ ಮೂರು ಲೋಕದಲ್ಲಿ ನನಗೆ ಎಲ್ಲಕ್ಕೂ ಪ್ರಿಯನಾದವನು ರಾಮ. ಅವನ ಮೇಲೆ ಆಣೆಯಿಟ್ಟು ಹೇಳುತ್ತಿದ್ದೇನೆ, ನೀನು ಕೇಳಿದ್ದನ್ನೆಲ್ಲ ನಾನು ನೀಡುವೆ. ಕೈಕೈಗೂ ಇದೇ ಬೇಕಿತ್ತು. ಅವಳಿಗೆ ಅತ್ಯಂತ ಆನಂದವಾಯಿತು. ಅವಳಂದಳು, ಕೆಲ ಸಮಯದ ಹಿಂದೆ ನೀವು ನನಗೆ ಎರಡು ವರದಾನ ನೀಡುವ ವಚನ ನೀಡಿದ್ದೀರಿ. ಆ ಎರಡು ವರಗಳನ್ನು ನಾನು ಈಗ ಕೇಳುತ್ತಿದ್ದೇನೆ.
ಒಂದನೇ ವರವೆಂದರೆ ರಾಮಚಂದ್ರನ ರಾಜ್ಯಾಭಿಷೇಕಕ್ಕೆ ಮಾಡಲಾದ ತಯಾರಿಯಲ್ಲಿ ಅದೇ ಸಾಮಗ್ರಿಯಲ್ಲಿ ನಾಳೆ ಅದೇ ಮುಹೂರ್ತದಲ್ಲಿ ಭರತನ ರಾಜ್ಯಾಭಿಷೇಕವಾಗಬೇಕು. ಎರಡನೇ ವರದಲ್ಲಿ ಭರತನಿಗೆ ನಿಷ್ಕಳಂಕ ರಾಜ್ಯ ದೊರೆಯಬೇಕು. ಅದಕ್ಕಾಗಿ ರಾಮನನ್ನು ಕಾವಿ ಬಟ್ಟೆ ತೊಡಿಸಿ 14 ವರ್ಷ ವನವಾಸಕ್ಕೆ ದಂಡಕಾರಣ್ಯಕ್ಕೆ ಕಳುಹಿಸಬೇಕು. ಇದನ್ನು ಕೇಳಿದ ದಶರಥನಿಗೆ ತನ್ನ ತಲೆಯ ಮೇಲೆ ಪರ್ವತವೇ ಕುಸಿದಂತಾಯಿತು. ಅವನ ಹೃದಯ ಶೋಕಾಗ್ನಿಯಲ್ಲಿ ಮುಳುಗಿತು. ಅವನಿಗೆ ಈ ದುಃಖವನ್ನು ಸಹಿಸಲಾಗಲಿಲ್ಲ. ಕೈ 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 ಕೈ, ಈ ಹಠವನ್ನು ಬಿಟ್ಟು ಇನ್ನೇನಾದರೂ ಕೇಳು ಎಂದು ಅಂಗಲಾಚಿದ. ರಾಮನು ವನವಾಸಕ್ಕೆ ಹೋದರೆ ನಾನು ಬದುಕಲಾರೆ, ನೀನು ವಿಧವೆಯಾಗುವೆ. ಆಮೇಲೆ ಈ ರಾಜ್ಯ, ಈ ನಿಧಿಯದ್ದೇನು ಪ್ರಯೋಜನ? ಎಷ್ಟೇ ವಿನಂತಿ ಮಾಡಿದರೂ ಕೈ ಕೈ ಹಿಡಿದ ಹಠವನ್ನು ಬಿಡಲೇ ಇಲ್ಲ. ಕಠೋರ ಸ್ವರದಲ್ಲಿ ಅವಳೆಂದಳು, ನೀವು ಈ ವರದಾನವನ್ನು ನೀಡದಿದ್ದರೆ ನಾನು ವಿಷ ಸೇವಿಸಿ ಪ್ರಾಣತ್ಯಾಗ ಮಾಡುವೆನು. ಈ ವಿಷಯವನ್ನು ರಾಮನಿಗೆ ತಿಳಿಸಲು ನಿಮ್ಮಿಂದ ಆಗದಿದ್ದರೆ ನಾನೇ ತಿಳಿಸುವೆನು. ಮತ್ತವಳು ರಾಮನಿಗೆ ಕರೆ ಕಳುಹಿಸಿದಳು. ರಾಮನ ಅಭಿಷೇಕದ ದಿನ ಬಂದೇ ಬಿಟ್ಟಿತು. ಸೂರ್ಯನ ಕಿರಣ ಅಯೋಧ್ಯೆಯನ್ನು ಆವರಿಸಿತ್ತು. ಕೈಕೇಯಿ ಎಂದಳು, ರಾಮ, ನಿನ್ನ ತಂದೆ ನಾನು ಕೇಳಿದ ವರವನ್ನು ನೀಡಲು ಸಿದ್ಧರಿದ್ದರು. ಈಗದನ್ನು ನಿನ್ನಲ್ಲಿ ಹೇಳೋ ಧೈರ್ಯ ಅವರಿಗಿಲ್ಲ. ಸ್ವಲ್ಪ ಯೋಚಿಸು. ಈಗ ಅದಕ್ಕವರು ತಪ್ಪಿದರೆ ನಿನ್ನ ತಂದೆಗೆ ವಚನಭಂಗದ ಕಳಂಕ ಬರಬಹುದು. ಪಿತನ ವಚನ ನೀನು ಪೂರ್ತಿಗೊಳಿಸಿದರೆ ನಿನ್ನ ತಂದೆಗೆ ಬರೋ ಅಪಕೀರ್ತಿ ತೊಲಗುತ್ತದೆ. ರಾಮ ಶಾಂತನಾಗಿ ಕೈಕೆಯ ಮಾತನ್ನು ಕೇಳಿಸಿಕೊಂಡ. ಆನಂತರ ಅಂದ, ಮಾತೆ, ತಂದೆಯವರು ವಚನ ನೀಡಿದ್ದಾರೆ ಅಂದ ಮೇಲೆ ಮುಗಿದು ಹೋಯಿತು. ನಾನು ಆ ವಚನವನ್ನು ಅವಶ್ಯವಾಗಿ ಪಾಲಿಸುವೆ. ಪಿತನ ಆಸೆಯ ಅವಮಾನವನ್ನು ನಾನೆಂದೂ ಮಾಡಲಾರೆ. ಅವರಿಗೆ ಕಳಂಕ ಬರೋ ಹಾಗೆ ನಾನೆಂದೂ ನಡೆದುಕೊಳ್ಳಲಾರೆ. ಕೈ ಕೈ ಅಂದಳು, ಕೇಳು ರಾಮ, ನಿನ್ನ ತಂದೆಯ ಆದೇಶದಂತೆ ಕಾವಿ ಬಟ್ಟೆಯನ್ನು ಧರಿಸಿ ವನವಾಸಕ್ಕೆ ಹೊರಡು. ನಿನ್ನ ರಾಜ್ಯಾಭಿಷೇಕಕ್ಕೆ ತಯಾರಿಸಿದ ಸಾಮಗ್ರಿಯಿಂದ ಭರತನಿಗೆ ರಾಜ್ಯಾಭಿಷೇಕವಾಗಲಿ. ಇವೆರಡೂ ವಚನಗಳನ್ನೇ ನಾನು ನಿನ್ನ ತಂದೆಯಿಂದ ಪಡೆದಿದ್ದೆ. ಅವನ್ನು ನೀನು ಯಾವ ಅಡೆತಡೆಯೂ ಇಲ್ಲದೆ ಪೂರ್ಣಗೊಳಿಸು. ರಾಮನಿಂದ, ಮಾತೆ, ಇಷ್ಟೇ ವಿಷಯವಾದರೆ ಚಿಂತೆಗೆ ಕಾರಣವೇ ಇಲ್ಲ. ಈ ಕ್ಷುಲ್ಲಕ ಕಾರಣಕ್ಕಾಗಿ ತಂದೆಗೆ ದುಃಖ ಕೊಡಲೇ? ನಾನು ರಾಜನಾದರೇನು, ಭರತರಾಜನಾದರೇನು, ಎರಡೂ ಒಂದೇ ತಾನೆ. ಭರತನು ಸಂತೋಷಭರಿತನಾಗಿ ರಾಜನಾಗಲಿ. ನಾನು ಪ್ರೀತಿಯಿಂದ ಆತನನ್ನು ಆಶೀರ್ವದಿಸುವೆ. ಈಗಲೇ ಕಾವಿ ಬಟ್ಟೆ ಧರಿಸಿ ಕಾಡಿಗೆ ತೆರಳುವೆ. ರಾಮನ ಮಾತನ್ನು ಕೇಳಿದ ದಶರಥ ದುಃಖದ ಕಡಲಲ್ಲಿ ಮುಳುಗಿದ. ರಾಮನು ವನವಾಸಕ್ಕೆ ಹೋಗುವುದನ್ನು ನೋಡಿ ದಶರಥನ ಹೃದಯ ಭಂಗವಾಯಿತು. ರಾಮ ಅನೇಕ ವಿಧದಿಂದ ಮಾತೆ ಕೌಶಲ್ಯಳಿಗೆ ಸಾಂತ್ವನ ನೀಡಿ ಅವಳು ಮತ್ತು ಸುಮಿತ್ರ ಮಾತೆಯಿಂದ ಬೇರೆಯಾದ. ರಾಮನ ಜೊತೆಗೆ ಮಹಾನ್ ಸತಿ, ಪತಿವ್ರತೆ, ರಾಜಕನ್ಯೆ ಸೀತೆ, ದಶರಥನ ಪ್ರೀತಿಯ ಸೊಸೆ ಸೀತೆ ತನ್ನ ಅಮೂಲ್ಯ ವಸ್ತ್ರಾಭರಣಗಳನ್ನು ತ್ಯಜಿಸಿ ಕಾವಿ ಬಟ್ಟೆ ಧರಿಸಿ ವನವಾಸಕ್ಕೆ ತೆರಳಿದಳು. ರಾಮನ ನೆರಳಿನಂತಿದ್ದ ಅವನ ತಮ್ಮ ಲಕ್ಷ್ಮಣ ಬಂಧು ಪ್ರೇಮದಿಂದ ರಾಮನೊಂದಿಗೆ ಹೋಗಲು ಸಿದ್ಧನಾದ. ಹೀಗೆ ರಾಮ, ಲಕ್ಷ್ಮಣ, ಸೀತೆ, ಮಾತಾಪಿತ, ಗುರುಜನರ, ಪ್ರಜೆಗಳ ಅನುಮತಿ ಪಡೆದು ಆಶೀರ್ವಾದ ಪಡೆದು ಹೊರಟರು. ಪೂರ್ತಿ ಅಯೋಧ್ಯೆಯೇ ಬೀಳ್ಕೊಳ್ಳಲು ಹಿಂದಿನಿಂದ ಹಿಂಬಾಲಿಸಿತು. ಪ್ರಜೆಗಳ ಕಣ್ಣುಗಳಿಂದ ಅಶ್ರುಧಾರೆ ಹರಿಯಲಾರಂಭಿಸಿತು.
ಅಳುವಿನ ಧ್ವನಿಯಿಂದ ಸಂಪೂರ್ಣ ವಾತಾವರಣ ದುಃಖಮಯವಾಯಿತು. ಶೃಂಗರಿಸಲ್ಪಟ್ಟ ಅಯೋಧ್ಯೆಯನ್ನು ದುಃಖದ ಸಾಗರದಲ್ಲಿ ಹಾಕಿ ಪಿತಾವಚನದ ಪಾಲನೆಗಾಗಿ ರಾಮ, ಲಕ್ಷ್ಮಣ, ಸೀತೆ ವನವಾಸಕ್ಕೆ ಹೋದರು. 14 ವರ್ಷದ ವನವಾಸಕ್ಕೆ ಹೋದರು. ರಾಮ, ಸೀತೆ ಹಾಗೂ ಲಕ್ಷ್ಮಣ ವನವಾಸದಲ್ಲಿದ್ದರು. ಚಿತ್ರಕೂಟ ಪರ್ವತದ ಮೇಲೆ ರಾಮ ಮತ್ತು ಭರತರ ಭೇಟಿಯಾಯಿತು. ಭರತನಿಗೆ ಬುದ್ಧಿ ಹೇಳಿ ಅತ್ಯಂತ ಪ್ರೇಮದಿಂದ ರಾಮ ಭರತನನ್ನು ಬೀಳ್ಕೊಂಡರು. ಇದಾದ ನಂತರ ರಾಮ, ಸೀತೆ ಮತ್ತು ಲಕ್ಷ್ಮಣ ಅಲ್ಲಿಂದ ಹೊರಟು ಹೋದರು. ಕಾಲ್ನಡಿಗೆಯಲ್ಲೇ ದಂಡಕಾರಣ್ಯಕ್ಕೆ ತಲುಪಿದರು. ದಾರಿಯಲ್ಲಿ ಋಷಿ ಮುನಿಗಳ ಅನೇಕ ಆಶ್ರಮಗಳು ದೊರೆತವು. ಅತ್ರಿ ಋಷಿ, ಅಗತ್ಯ ಋಷಿಯಂತಹ ಶ್ರೇಷ್ಠ ಋಷಿಗಳ ದರ್ಶನವಾಯಿತು. ನಂತರ ಅವರು ಪಂಚವಟಿಗೆ ಹೋದರು. ಪಂಚವಟಿಯ ಪರಿಸರವನ್ನು ನೋಡುತ್ತಲೇ ಸೀತೆ ಪುಲಕಿತಳಾದಳು. ಗೋದಾವರಿಯ ಹರಿಯುತ್ತಿರೋ ನಿರ್ಮಲ ಪ್ರವಾಹ, ಫಲ ಪುಷ್ಪದ ವೃಕ್ಷಗಳು, ಹಚ್ಚ ಹಸುರಾದ ಪ್ರದೇಶ ಮತ್ತು ಆಟವಾಡುತ್ತಿರುವ ಅಗಣಿತ ಪ್ರಾಣಿಗಳು ಮತ್ತು ಪಕ್ಷಿಗಳು. ರಾಮನಿಗನಿಸಿತು ಕೆಲವು ದಿನಗಳು ಇಲ್ಲೇ ಇರೋಣ ಅಂತ. ಅವರು ಅಲ್ಲೊಂದು ಪರ್ಣಕುಟೀರವನ್ನು ನಿರ್ಮಿಸಿದರು. ಪರ್ಣಕುಟೀರವೆಂದರೆ ಸೆಗಣಿಯ ಗೋಡೆ, ಸೆಗಟಿಯಿಂದಾದ ಚಪ್ಪರದ ಒಂದು ಸುಂದರ ಗುಡಿಸಲು. ಮೂವರು ಸಂತೋಷದಿಂದ ಗುಡಿಸಲಿನಲ್ಲಿ ವಾಸಿಸಲಾರಂಭಿಸಿದರು. ಕಾಡಿನ ಕಂದಮೂಲ ಮತ್ತು ಫಲ ತಿಂದು ಗೋದಾವರಿಯ ತಂಪಾದ ಸಿಹಿ ನೀರು ಕುಡಿದು ಕೂಡುವುದು ಇವರ ದಿನಚರಿಯಾಗಿತ್ತು. ಒಂದು ದಿನ ಏನಾಯಿತು ಗೊತ್ತೇ? ಒಂದು ಅತಿ ಸುಂದರ ಸ್ತ್ರೀ ಈ ಪರ್ಣಕುಟೀರದ ಅಂಗಳಕ್ಕೆ ಬಂದಳು. ಅದು ಅಕಸ್ಮಾತ್ತಾಗಿ. ಸೀತೆ ಒಳಗೆ ದೇವರ ಪೂಜೆ ಮಾಡುತ್ತಿದ್ದರು, ಹೊರಗೆ ರಾಮ ವಿಶ್ರಾಂತಿ ಪಡಿತಿದ್ರು, ಲಕ್ಷ್ಮಣ ಸ್ವಲ್ಪ ದೂರದಲ್ಲಿ ವೃಕ್ಷಗಳ ಕೆಲಸದಲ್ಲಿ ನಿರತರಾಗಿದ್ದರು. ಆ ಸ್ತ್ರೀಯನ್ನು ನೋಡುತ್ತಲೇ ರಾಮ ಎದ್ದು ನಿಂತರು. ಮಾತನಾಡೋಕ್ಕೆ ಮೊದಲೇ ಆ ಸ್ತ್ರೀ ಮುಂದಕ್ಕೆ ಬಂದಳು ಮತ್ತು ಹೇಳಿದಳು, ಹೇ ರಾಮ, ಪುರುಷೋತ್ತಮ, ನೀನು ತುಂಬಾ ಪರಾಕ್ರಮಿ, ನಾನು ನಿನ್ನಲ್ಲಿ ಮೋಹಿತಳಾಗಿದ್ದೇನೆ, ನೀನು ನನ್ನನ್ನು ವಿವಾಹವಾಗು ಅಂದಳು. ರಾಮ ಅವಳ ಮಾತನ್ನು ಕೇಳಿ ಮುಗುಳು ನಕ್ಕರು. ಯಾಕೆಂದರೆ ಅವರು ಆಕೆಯನ್ನು ಗುರುತಿಸಿದ್ದರು. ನಿಜವೆಂದರೆ ಆ ಸುಂದರ ಸ್ತ್ರೀ ಓರ್ವ ರಾಕ್ಷಸಿಯಾಗಿದ್ದಳು. ಅವಳ ಹೆಸರು ಶೂರ್ಪನಕ. ಲಂಕಾಧಿಪತಿ ರಾವಣನ ತಂಗಿ ಆಕೆ. ಶೂರ್ಪನಕಾಳ ಈ ಕೃತಕ ಸೌಂದರ್ಯವನ್ನು ಕಂಡು ರಾಮರಿಗೆ ನಗು ಬಂತು. ಆದರೂ ಅದು ತನಗೆ ತಿಳಿದಿದೆ ಅಂದು ತೋರಿಸದೆ ಅವರಂದರು, ಹೇ ಸುಂದರಿ, ನಾನು ಸೀತೆಯ ಪತಿ ರಾಮ, ನಿನ್ನ ಪತಿಯಾಗುವುದು ಅಸಂಭವ. ಆಗ ಆಕೆ ಎಂದಳು, ಆದರೆ ನಾನು ಸೀತೆಯಿಂದ ಎಷ್ಟೋ ಹೆಚ್ಚು ಸುಂದರಿ ಹಾಗೂ ಸದ್ಗುಣಿ. ಆಗ ರಾಮರೆಂದರು, ನೀನನ್ನುವುದು ನಿಜ, ಆದರೆ ನೀನು ಲಕ್ಷ್ಮಣನ ಪತ್ನಿ ಏಕಾಗಬಾರದು. ಶೂರ್ಪನಕಾಳಿಗೆ ಈ ಮಾತು ನಿಜವೆನಿಸಿತು. ಅವಳು ಲಕ್ಷ್ಮಣನಲ್ಲಿಗೆ ಹೋದಳು ಮತ್ತು ಹೇಳಿದಳು, ಲಕ್ಷ್ಮಣ, ನೀನು ಶೂರನು ವೀರನೂ ಆಗಿರುವಿ, ನನ್ನ ಪತಿಯಾಗು ಅಂದಳು. ಲಕ್ಷ್ಮಣನೆಂದ, ನನ್ನ ಪ್ರಿಯ ಪತ್ನಿ ಊರ್ಮಿಳ ಅಯೋಧ್ಯೆಯಲ್ಲಿದ್ದಾಳೆ, ನಾನು ವನವಾಸಕ್ಕೆ ಬಂದೆ, ನನ್ನ ವಿರಹದಲ್ಲಿ ಅವಳು ತುಂಬಾ ದುಃಖಿಯಾಗಿದ್ದಾಳೆ, ಊರ್ಮಿಳ ಇರುವಾಗ ನಾನು ನಿನ್ನನ್ನು ಹೇಗೆ ಸ್ವೀಕರಿಸಲಿ? ಶೂರ್ಪನಕ ಅಂದ್ಲು, ಅದರಲ್ಲೇನಂತೆ, ಬೇಕಿದ್ರೆ ನಿನ್ನ ಅಣ್ಣನ ಅನುಮತಿ ಪಡೆದುಕೋ. ಹೀಗಂದು ಅನುಮತಿ ಪಡೆಯಲು ಅವಳು ಮತ್ತೆ ರಾಮನಲ್ಲಿಗೆ ಬಂದಳು. ರಾಮನಿಗೆ ಅವಳ ಮಾಯಾವಿ ರೂಪದ ಅರಿವಿತ್ತು. ಅವರು ದೂರದಿಂದಲೇ ಲಕ್ಷ್ಮಣನಿಗೆ ಸನ್ನೆ ಮಾಡಿದ್ರು. ಲಕ್ಷ್ಮಣನಿಗೆ ಈ ಸನ್ನೆಯ ಅರ್ಥವಾಯಿತು. ಅವನು ಒಮ್ಮೆಲೆ ಧನುಷ ತೆಗೆದ, ಬಾಣ ಹೂಡಿದ ಮತ್ತು ಶೂರ್ಪನಕಳ ಶಿರದಲ್ಲಿದ್ದ ರತ್ನ ಖಚಿತ ಮುಕುಟವನ್ನು ಹಾರಿಸಿದ. ಶೂರ್ಪನಕ ತಿರುಗಿ ಲಕ್ಷ್ಮಣನನ್ನು ನೋಡಿದಳು, ಲಕ್ಷ್ಮಣನ ಆವೇಶ ನೋಡಿದಳು. ನಂತರ ಅವಳು ತನ್ನ ಸುಂದರ ರೂಪ ತೊರೆದು ರಕ್ಕಸಿಯ ಭಯಾನಕ ರೂಪ ಧಾರಣೆ ಮಾಡಿದಳು. ಸಿಟ್ಟಿಗೆದ್ದ ಅವಳು ಕಾಲನ್ನು ನೆಲಕ್ಕಪ್ಪಳಿಸುತ್ತಾ ಲಕ್ಷ್ಮಣನತ್ತ ಬರಲಾರಂಭಿಸಿದಳು.
ಅವಳ ಈ ಭಯಾನಕ ರೂಪ ಕಂಡು ಲಕ್ಷ್ಮಣನು ಸ್ವಲ್ಪವೂ ಭಯಭೀತನಾಗಲಿಲ್ಲ. ಒಂದರ ಹಿಂದೊಂದು ಬಾಣ ಎಸೆದು ಆತ ಅವಳನ್ನು ಬಂಧಿಸಿ ಬಿಟ್ಟ. ಕೊನೆಯ ಬಾಣದಿಂದ ಆಕೆಯ ಮೂಗನ್ನೇ ಕತ್ತರಿಸಿಬಿಟ್ಟ. ವೇದನೆಯಿಂದ ಕೂಗುತ್ತಾ ಬೊಬ್ಬೆ ಇಡುತ್ತಾ ಆ ದುಷ್ಟ ರಾಕ್ಷಸಿ ಅಲ್ಲಿಂದ ಓಡಿ ಹೋದಳು. ಅಲ್ಲಿಂದ ನೇರವಾಗಿ ಆಕೆ ತನ್ನ ಅಣ್ಣ ರಾವಣನ ಬಳಿಗೆ ಬಂದಳು. ಅವಳನ್ನು ಕಂಡ ರಾವಣ ಹೇಳಿದ, ಇದೇನಾಯ್ತು ತಂಗಿ, ನಿನ್ನ ಮುಖವೇಕೆ ರಕ್ತರಂಜಿತವಾಗಿದೆ? ಯಾರು ನಿನ್ನ ಮೇಲೆ ಈ ಕೃತ್ಯವನ್ನೆಸಗಿದರು? ಶೂರ್ಪನಕಿ ಅಳುತ್ತಾ ಹೇಳಿದಳು, ರಾಮ ಲಕ್ಷ್ಮಣರು ತನ್ನನ್ನು ಈ ದುರವಸ್ಥೆಗೀಡು ಮಾಡಿದರು ಎಂದು. ಲಕ್ಷ್ಮಣ ನನ್ನ ಮೂಗನ್ನೇ ಕತ್ತರಿಸಿದ. ರಾವಣನೆಂದ, ಏನೋ ಲಕ್ಷ್ಮಣನಿಗೆಷ್ಟು ಧೈರ್ಯವಂತೆ, ನೀನೇನು ಭಯಪಡಬೇಡ. ರಾಮ ಲಕ್ಷ್ಮಣರನ್ನು ನಾಶ ಮಾಡದಿದ್ದರೆ ನನ್ನ ಹೆಸರು ರಾವಣನೇ ಅಲ್ಲ ಎಂದ. ಇದನ್ನು ಕೇಳಿದ ಶೂರ್ಪನಕಳ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಕ್ಕಿತು. ಅಳುತ್ತಾ ಅಳುತ್ತಾ ತನ್ನ ಮಹಲಿನತ್ತ ಹೋದಳು. ಈಗ ರಾವಣ ಯೋಚಿಸತೊಡಗಿದ, ಈ ರಾಮ ಲಕ್ಷ್ಮಣರೆಂಬ ಮುಳ್ಳನ್ನು ಹೇಗೆ ದೂರೀಕರಿಸಲಿ ಎಂದು, ಯಾವ ಕಪಟ ಜಾಲ ಪಸರಿಸಲಿ ಎಂದು. ಒಂದು ದಿನ ಏನಾಯ್ತು ಅಂದ್ರೆ, ರಾವಣನ ಆಜ್ಞೆಯಿಂದ ಮಾರಿಚ ರಾಕ್ಷಸನು ಒಂದು ಸ್ವರ್ಣ ಜಿಂಕೆಯ ರೂಪ ಧರಿಸಿದ. ನಂತರ ಅವ ರಾಮನ ಕುಟೀರದ ಮುಂದೆ ಬಂದು ಹುಲ್ಲು ಮೇಯಲಾರಂಭಿಸಿದ. ಸೀತೆ ಪರ್ಣಕುಟೀರದಿಂದ ಸಹಜವಾಗಿ ಹೊರಬಂದಳು. ಅವಳ ಧ್ಯಾನ ಆ ಸ್ವರ್ಣ ಜಿಂಕೆಯ ಮೇಲೆ ಬಿತ್ತು. ಇಷ್ಟರ ತನಕ ಅವಳಿಂಥ ಜಿಂಕೆಯನ್ನು ಎಂದೂ ಕಂಡಿರಲಿಲ್ಲ. ಒಂದು ಅಪೂರ್ವವಾದ ಬಂಗಾರದ ಜಿಂಕೆ ಅವಳ ಮುಂದೆ ಹುಲ್ಲು ಮೇಯುತ್ತಿತ್ತು. ಅದರ ಶರೀರ ಸೂರ್ಯ ಪ್ರಕಾಶದಂತೆ ಫಲಫಲನೇ ಮಿಂಚುತ್ತಿತ್ತು. ಅದರ ಕಾಂತಿಯುತವಾದ ಕಣ್ಣುಗಳಿಂದ ಅದು ಸೀತೆಯನ್ನು ಪದೇ ಪದೇ ನೋಡುತ್ತಿತ್ತು. ಈ ಜಿಂಕೆಯ ಆಕರ್ಷಣೆಗೆ ಮೋಹಿತಳಾಗಿ ಸೀತೆಯು ರಾಮನಿಗೆ ಹೇಳಿದಳು, ಹೇಗಾದರೂ ಮಾಡಿ ನನಗೆ ಆ ಬಂಗಾರದ ಜಿಂಕೆಯನ್ನು ತಂದುಕೊಡಿ. ವಸ್ತ್ರಕ್ಕೆ ಆ ಸ್ವರ್ಣ ಜಿಂಕೆಯ ಚರ್ಮ ಸಿಕ್ಕಿದರೆ ಎಷ್ಟು ಒಳ್ಳೆದಿರುತ್ತಿತ್ತು ಎಂದು ಹಠ ಹಿಡಿಯಲಾರಂಭಿಸಿದಳು. ಹೇಗಾದರೂ ಮಾಡಿ ಆ ಸ್ವರ್ಣ ಜಿಂಕೆಯನ್ನು ತಂದುಕೊಡಿ. ರಾಮ ಸೀತೆಗೆ ಹೇಳಿದ, ಹರೇ ಹುಚ್ಚಿ, ಇಂಥ ಜಿಂಕೆಯನ್ನು ಎಲ್ಲಾದರೂ ಕಂಡಿದ್ದೀಯಾ? ನನಗೆ ತೋರುತ್ತದೆ ಇದು ಜಿಂಕೆಯ ವೇಷ ಧರಿಸಿದ ಯಾರೋ ಮಾಯಾವಿ ರೂಪದ ರಾಕ್ಷಸನಾಗಿರಬೇಕು. ಆದರೆ ಸೀತೆಯು ಯಾವುದೂ ಕೇಳಲು ತಯಾರಿಲ್ಲ. ಹೇಗಾದರೂ ಮಾಡಿ ನನಗೆ ಆ ಬಂಗಾರದ ಜಿಂಕೆ ತಂದುಕೊಡಿ. ಕಡೆಗೆ ಬೇರೆ ಉಪಾಯವಿಲ್ಲದೆ ಸೀತೆಯ ಮಾತನ್ನು ರಾಮನಿಗೆ ಒಪ್ಪಬೇಕಾಯಿತು. ರಾಮ್ ಜಿಂಕೆ ಹಿಂದೆ ಹೋಗತೊಡಗಿದ. ಜಿಂಕೆಯು ರಾಮನನ್ನು ತನ್ನ ಬಳಿ ಬರುವುದನ್ನು ಕಂಡು ಒಮ್ಮೆಲೆ ಓಡಲಾರಂಭಿಸಿತು ಮತ್ತು ನೇರ ಕಾಡಿನೊಳಗೆ ಹೋಗಿ ಮಾಯವಾಯಿತು. ಜಿಂಕೆ ಓಡುವುದನ್ನು ನೋಡಿ ರಾಮನು ಅದರ ಹಿಂದಿನಿಂದ ಓಡಲಾರಂಭಿಸಿದ. ರಾಮನೂ ಕಾಡಿನೊಳಗೆ ಮಾಯವಾದ. ಅಷ್ಟರಲ್ಲಿ ಏನಾಯಿತು ಗೊತ್ತಾ? ಆ ಕಾಡಿನಿಂದ ಬೊಬ್ಬೆ ಕೇಳಿಸಿತು. ಏ ಸೀತಾ, ಏ ಲಕ್ಷ್ಮಣ, ಬೇಗ ಬನ್ನಿ, ಬೇಗ ಬನ್ನಿ, ನನ್ನನ್ನು ರಕ್ಷಿಸಿ, ನನ್ನನ್ನು ರಕ್ಷಿಸಿ. ಇದರ ಪ್ರತಿಧ್ವನಿ ಸಂಪೂರ್ಣ ಕಾಡಲ್ಲಿ ಕೇಳತೊಡಗಿತು. ಸೀತೆಯು ಈ ಕೂಗನ್ನು ಕೇಳಿ ತುಂಬ ಹೆದರಿದಳು. ಅವಳಿಗೆ ಅನಿಸಿತು, ನನ್ನ ರಾಮ ಯಾವುದೋ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಅದಕ್ಕೆ ಅವಳು ಲಕ್ಷ್ಮಣನನ್ನು ಕರೆದು ಹೇಳಿದಳು, ನೀವು ಈಗಲೇ ಅರಣ್ಯಕ್ಕೆ ಹೋಗಿರಿ, ಶ್ರೀರಾಮರು ಯಾವುದೋ ಸಂಕಟದಲ್ಲಿ ಸಿಲುಕಿದ್ದಾರೆ, ಹೋಗಿರಿ, ಬೇಗ ಹೋಗಿರಿ. ನೀವು ಯಾಕೆ ಇನ್ನೂ ನಿಂತುಕೊಂಡಿದ್ದೀರಾ? ಹೋಗಿ, ಬೇಗ ಹೋಗಿ. ಇಷ್ಟು ಕೇಳಿಯೂ ಲಕ್ಷ್ಮಣ ಶಾಂತವಾಗಿ ನಿಂತಿದ್ದ. ನಂತರ ಅವ ಸೀತೆಗೆ ಹೇಳಿದ, ಮಾತೆ, ಅಣ್ಣನ ಚಿಂತೆ ನೀವು ಮಾಡಬೇಡಿ. ಈ ಸ್ವರ ರಾಮನದ್ದು ಅಲ್ಲವೇ ಅಲ್ಲ. ಈ ಕೂಗು ಖಂಡಿತವಾಗಿಯೂ ಯಾವುದೋ ಮಾನವಿ ರಾಕ್ಷಸನವಾಗಿರಬೇಕು. ರಾಮರಿಗೆ ಕಷ್ಟ ಕೊಡುವ ಯಾವುದೇ ಶಕ್ತಿ ಈ ಭೂಮಿಯ ಮೇಲೆ ಇಲ್ಲ. ನೀವು ಅವರ ಚಿಂತೆ ಮಾಡಬೇಡಿ, ನಿಶ್ಚಿಂತರಾಗಿ. ನಾನು ಅವರ ತಮ್ಮ. ಒಂದು ವೇಳೆ ಅವರಿಗೆ ಸಂಕಟ ಬಂದರೆ ನಾನು ಸುಮ್ಮನಿರುತ್ತಿದ್ದೇನಾ? ಲಕ್ಷ್ಮಣನ ಮಾತು ಕೇಳಿ ಸೀತೆ ಕೋಪಿತಳಾದಳು. ಸೀತೆಯು ಲಕ್ಷ್ಮಣನಿಗೆ ಹೇಳಿದಳು, ದೊಡ್ಡನ್ನ ಸಂಕಟದಲ್ಲಿರುವಾಗ ಅವರಿಗೆ ಸಹಾಯ ಮಾಡದೆ ಇಲ್ಲೇ ನಿಂತುಕೊಂಡಿದ್ದೀಯಲ್ಲ, ನೀನು ಎಂಥ ತಮ್ಮ? ನೀನು ತಮ್ಮನಲ್ಲ, ನೀನು ಮಹಾಪಾಪಿ. ಲಕ್ಷ್ಮಣನಿಗೆ ಸೀತೆಯ ಈ ಮಾತನ್ನು ಕೇಳಿ ಬಹಳ ದುಃಖವಾಯಿತು. ಅವನು ಬೇರೆ ಉಪಾಯವಿಲ್ಲದೆ ರಾಮನ ಸಹಾಯಕ್ಕಾಗಿ ಹೊರಡಲು ಸಿದ್ಧನಾದ. ನಂತರ ಅವ ತನ್ನ ಬಾಣದಿಂದ ಮನೆಯ ಸುತ್ತ ಒಂದು ರೇಖೆಯನ್ನು ಎಳೆದ ಮತ್ತು ಸೀತೆಗೆ ಹೇಳಿದ, ಮಾತೆ, ನಾನು ರಾಮನ ಸಹಾಯಕ್ಕಾಗಿ ಹೋಗುವೆ. ಆದರೆ ನನ್ನ ನಿಮ್ಮಲ್ಲಿ ಒಂದು ವಿನಂತಿ, ಇಲ್ಲಿ ಯಾರೂ ಬಂದರೂ ನೀವು ಈ ರೇಖೆಯನ್ನು ದಾಟಿ ಹೊರಗೆ ಹೋಗಬಾರದು. ಸೀತೆಯು ಲಕ್ಷ್ಮಣನ ಹೇಳಿದ ಮಾತಿಗೆ ಒಪ್ಪಿದಳು. ಮತ್ತೆ
ಲಕ್ಷ್ಮಣ ಶ್ರೀರಾಮನನ್ನು ಹುಡುಕುತ್ತಾ ಅರಣ್ಯದ ಕಡೆಗೆ ಹೋದ. ಲಕ್ಷ್ಮಣ ಅರಣ್ಯದಲ್ಲಿ ಹೋಗುತ್ತಿರುವಾಗ ಎದುರಲ್ಲಿ ರಾಮ ಬರುವುದನ್ನು ಕಂಡ. ಲಕ್ಷ್ಮಣ ರಾಮನಲ್ಲಿ ಕೇಳಿದ, ರಾಮ, ಆ ಬಂಗಾರದ ಜಿಂಕೆ ಸಿಕ್ಕಿತೆ? ರಾಮ ಹೇಳಿದ, ಅರೆ ಯಾವ ಬಂಗಾರ ಮತ್ತು ಯಾವ ಜಿಂಕೆ? ಅದು ಒಂದು ಮಾಯಾವಿ ರಾಕ್ಷಸ, ನಾನು ಅವನನ್ನು ಕೊಂದೆ. ಆದರೆ ನೀನು ನನಗೆ ಹೇಳು, ನೀನು ಯಾಕೆ ಸೀತೆಯನ್ನು ಒಬ್ಬಳು ಬಿಟ್ಟು ಬಂದೆ? ಲಕ್ಷ್ಮಣ ರಾಮನಿಗೆ ನಡೆದ ಎಲ್ಲ ಸಂಗತಿಯನ್ನು ಹೇಳಿದ. ಅದನ್ನು ಕೇಳಿ ರಾಮ ಹೇಳಿದ, ಅರೆ ಲಕ್ಷ್ಮಣ, ನೀನು ಇದು ಏನು ಮಾಡಿದೆ? ನೀನು ಬಹುದೊಡ್ಡ ತಪ್ಪು ಮಾಡಿದೆ, ಬಹುದೊಡ್ಡ ತಪ್ಪು. ನೀನು ಹೀಗೆ ಒಬ್ಬಳೇ ಸೀತೆಯನ್ನು ಬಿಟ್ಟು ಬರಬಾರದಿತ್ತು. ಈ ಅರಣ್ಯವು ಕ್ರೂರ ನರಭಕ್ಷಕರಿಂದ ತುಂಬಿಕೊಂಡಿದೆ. ಈಗ ಸೀತೆಯ ಬಳಿ ನಮ್ಮವರು ಯಾರೂ ಇಲ್ಲ. ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಯಾವುದೇ ರಾಕ್ಷಸ ಅಥವಾ ಕ್ರೂರ ಮೃಗಗಳು ಅವಳಿಗೆ ಕಷ್ಟ ಕೊಟ್ಟರೆ? ನಡೆ ಲಕ್ಷ್ಮಣ, ಬೇಗ ನಡೆ, ನಾವು ಅತಿ ಬೇಗನೆ ಆಶ್ರಮಕ್ಕೆ ಹೋಗಬೇಕು. ಇಬ್ಬರು ಆಶ್ರಮಕ್ಕೆ ಬಂದರು. ದೌರ್ಭಾಗ್ಯದಿಂದ ರಾಮನ ಸಂಶಯ ಸತ್ಯವಾಯಿತು. ಸೀತೆ ಕುಟೀರದಲ್ಲಿ ಇರಲಿಲ್ಲ. ಲಕ್ಷ್ಮಣ ರಾಮನನ್ನು ಹುಡುಕಿಕೊಂಡು ಕಾಡಿಗೆ ಹೋದಾಗ ಅದೇ ಸಮಯ ಮರಗಿಡಗಳ ಹಿಂದೆ ಅಡಗಿದ್ದ ರಾವಣ ಸಾಧುವಿನ ರೂಪ ಧಾರಣೆ ಮಾಡಿ ಹೊರಬಂದ. ನಿಧಾನ ಒಂದೊಂದೇ ಹೆಜ್ಜೆಗಳನ್ನು ಹಾಕುತ್ತಾ ಅವ ಪರ್ಣಕುಟೀರದ ಬಳಿ ಬಂದ. ಬಂದು ಆಚೆ ಈಚೆ ನೋಡತೊಡಗಿದ. ನಂತರ ಗಟ್ಟಿಯಾದ ಸ್ವರದಲ್ಲಿ ಭಿಕ್ಷೆ ಕೇಳತೊಡಗಿದ. ತಾಯಿ ಭಿಕ್ಷಾಂದೇಹಿ, ತಾಯಿ ಭಿಕ್ಷಾಂದೇಹಿ. ಭಿಕ್ಷೆಯನ್ನು ಕೊಡಲು ಸೀತೆಯು ಹೊರಬಂದಳು. ಅಷ್ಟರಲ್ಲಿ ಅವಳಿಗೆ ಲಕ್ಷ್ಮಣನ ಮಾತು ನೆನಪಾಯಿತು. ಯಾರೇ ಬಂದರೂ ಈ ರೇಖೆಯನ್ನು ದಾಟಿ ಹೊರಬರಬೇಡಿ ಮಾತೆ. ಅವಳು ಪಕ್ಕನೆ ಹಿಂದೆ ಸರಿದಳು. ನಂತರ ರೇಖೆಯೊಳಗಿಂದ ಭಿಕ್ಷೆ ಕೊಡಲು ಮುಂದಾದಳು. ಭಿಕ್ಷೆ ಕೊಡುವ ಇದೇನು ಪದ್ಧತಿಯೇ ತಾಯಿ? ಭಿಕ್ಷೆ ಕೊಡುವುದಿದ್ದರೆ ಸರಿಯಾಗಿ ಮುಂದೆ ಬಂದು ಕೊಡಿ, ಇಲ್ಲದಿದ್ದರೆ ನಾನು ಭಿಕ್ಷೆ ಪಡೆಯದೇನೆ ಹಿಂದೆ ಹೋಗುವೆ. ಆದರೆ ಒಂದು ಮಾತು ನೆನಪಿರಲಿ, ಹಾಗೆ ನಾನು ಮಾಡಿದರೆ ನಿಮಗೆ ಪಾಪ ತಗಲಬಹುದು, ನಿಮ್ಮ ಎಂದೂ ಕಲ್ಯಾಣವಾಗದು. ರಾವಣನ ಮಾತು ಕೇಳಿ ಸೀತೆ ಹೆದರಿದಳು. ಅವಳು ರಾವಣನಿಗೆ ಹೇಳಿದಳು, ನೀವು ಹೀಗೆ ಕೋಪಿಸಬಾರದು, ನನ್ನದು ತಪ್ಪಾಯಿತು. ಮತ್ತೆ ಸೀತೆ ಭಿಕ್ಷೆ ಕೊಡಲು ರೇಖೆಯನ್ನು ದಾಟಿ ಮುಂದೆ ಬಂದಳು. ತಕ್ಷಣ ರಾವಣ ತನ್ನ ಸಾಧುವಿನ ವೇಷ ಬಿಟ್ಟು ನಿಜ ರೂಪದಲ್ಲಿ ಕಾಣಿಸಿಕೊಂಡ. ಕ್ಷಣ ಕಾಲದಲ್ಲಿ ಸೀತೆಯ ಕೈಯನ್ನು ಹಿಡಿದು ನಂತರ ಹೆಗಲ ಮೇಲೆ ಎತ್ತಿಕೊಂಡು ಆಕಾಶ ಮಾರ್ಗವಾಗಿ ಲಂಕೆಯ ಕಡೆಗೆ ಹೊರಡಿದ. ಆಗ ಸೀತೆ ಅಳತೊಡಗಿದಳು. ತನ್ನ ಶ್ರೀರಾಮನನ್ನು ಜೋರು ಜೋರಾಗಿ ಕರೆಯತೊಡಗಿದಳು. ರಾವಣನಿಗೆ ಸೀತೆ ಈ ಸ್ಥಿತಿಯನ್ನು ಆನಂದವಾಗುತ್ತಿತ್ತು. ಸೀತೆ ರಾಮನನ್ನು ಕರೆಯುವುದನ್ನು ನೋಡಿ ರಾವಣ ಜೋರು ಜೋರಾಗಿ ನಗುತ್ತಾ ಹೇಳಿದ, ಈಗ ಯಾಕೆ ಅಳುತ್ತಿದ್ದಿ ಸೀತೆ? ಇನ್ನು ಇದರ ಪ್ರಯೋಜನವಾಗದು. ಎಲ್ಲ ದೇವದೇವತೆಗಳು ನನ್ನ ಕಪಿಮುಷ್ಟಿಯೊಳಗೆ ಇದ್ದಾರೆ. ಸಾಕ್ಷಾತ್ ಪರಶಿವನಾದ ಶಂಕರನ ನನಗೆ ಆಶೀರ್ವಾದ ಇದೆ. ನನ್ನ ಈ ಪ್ರಚಂಡ ಶಕ್ತಿಯ ಎದುರು ನಿನ್ನ ಆ ರಾಮ ಯಾವ ಲೆಕ್ಕ ಎಂದು ರಾವಣ ಅಹಂಕಾರದಿಂದ ನೋಡಿದ. ಅಷ್ಟರಲ್ಲಿ ಏನಾಯಿತು ಗೊತ್ತಾ? ಜಟಾಯು ಎಂಬ ಗರುಡ ಪಕ್ಷಿಯು ಸೀತೆಯನ್ನು ರಕ್ಷಿಸಲು ಹಾರಿ ಬಂತು. ವಿಮಾನದಲ್ಲಿ ರಾವಣನ ಮೇಲೆ ಪ್ರಹಾರ ಮಾಡಿತು. ಜಟಾಯುವಿನ ಕೊಕ್ಕಿನಿಂದ ಅವನನ್ನು ಗಾಯಗೊಳಿಸುವ ಪ್ರಯತ್ನ ಮಾಡಿತು. ಆಗ ರಾವಣ ಕ್ರೋಧಿತನಾದ. ಅವ ತನ್ನ ಅರಿತವಾದ ಕತ್ತಿಯಿಂದ ಜಟಾಯುವಿನ ಮೇಲೆ ಸರಸರನೆ ಪ್ರಹಾರ ಮಾಡಿದ. ಇದರಿಂದ ಜಟಾಯುವಿನ ರೆಕ್ಕೆಯು ತುಂಡಾಗಿ ಭೂಮಿಯ ಮೇಲೆ ಬಿತ್ತು. ಪಾಪ ಜಟಾಯುವಿನಿಗೆ ಅತಿ ಬೇಸರವಾಯಿತು. ನನಗೆ ಸೀತೆಯನ್ನು ರಕ್ಷಿಸಲು ಆಗಲಿಲ್ಲ ಎಂದು ಅದು ಮನಸ್ಸಲ್ಲೇ ಕರಗಿತು. ಇಲ್ಲಿ ರಾವಣ ಸೀತೆಯನ್ನು ಆಕಾಶ ಮಾರ್ಗವಾಗಿ ಲಂಕೆಗೆ ಕೊಂಡು ಹೋದ. ಅಲ್ಲಿ ರಾಮ ಮತ್ತು ಲಕ್ಷ್ಮಣ ಸೀತೆಯನ್ನು ಹುಡುಕುತ್ತಾ ಸೋತು ಹೋದರು. ಆದರೆ ಸೀತೆಯು ಎಲ್ಲಿಯೂ ಕಾಣಲಿಲ್ಲ. ಈಗ ರಾಮನ ಅವಸ್ಥೆ ಚಿಕ್ಕ ಮಗುವಿನಂತೆ ಆಯಿತು. ಅವ ಅಳಲಾರಂಭಿಸಿದ. ಅವ ಲಕ್ಷ್ಮಣನಿಗೆ ಹೇಳಿದ, ಇನ್ನು ನಮಗೆ ಸೀತೆ ಸಿಗುವುದಿಲ್ಲ. ಲಕ್ಷ್ಮಣ, ನೀನೇ ಹೇಳು, ಇನ್ನು ನಾವು ಏನು ಮಾಡೋಣ? ಲಕ್ಷ್ಮಣ ರಾಮನ ಸ್ಥಿತಿಯನ್ನು ಕಂಡು ರಾಮನಿಗೆ ಹೇಳಿದ, ಶ್ರೀರಾಮ, ಇಷ್ಟು ದುಃಖಿತರಾಗಬೇಡಿ, ಧೈರ್ಯ ಮಾಡಿ, ನಾವು ಹೇಗಾದರೂ ಮಾಡಿ ಸೀತೆಯನ್ನು ಹುಡುಕಿಯೇ ಹಿಂತಿರುಗೋಣ. ಆದರೆ ರಾಮನಿಗೆ ಈ ಮಾತಿನಿಂದ ಸಮಾಧಾನವಾಗಲಿಲ್ಲ. ಅರಣ್ಯದ ಎಲ್ಲ ಪಶು ಪಕ್ಷಿಗಳು ಅವರ ಕುಟೀರದ ಬಳಿ ಸೇರಿದ್ದವು ಮತ್ತು ಎಲ್ಲವೂ ದಕ್ಷಿಣದ ಕಡೆ ಮುಖ ಮಾಡಿ ನೋಡುತ್ತಿದ್ದವು. ಈ ಪ್ರಕಾರವನ್ನು ನೋಡಿ ಲಕ್ಷ್ಮಣ ರಾಮನಲ್ಲಿ ಹೇಳಿದ, ಈ ಎಲ್ಲ ಪಶು ಪಕ್ಷಿಗಳು ದಕ್ಷಿಣದ ಕಡೆಗೆ ಯಾಕೆ ನೋಡುತ್ತಿದೆ? ರಾಮನು ಒಂದು ಕ್ಷಣ ಆ ಕಡೆ ನೋಡಿದ. ಒಮ್ಮೆಲೆ ಎದ್ದು ನಿಂತುಕೊಂಡ. ಅವನು ಲಕ್ಷ್ಮಣಿಗೆ ಹೇಳಿದ, ಬಹುಶಃ ಯಾರಾದರೂ ಸೀತೆಯನ್ನು ಈ ಮಾರ್ಗವಾಗಿ ಕೊಂಡು ಹೋಗಿರಬೇಕು. ರಾಮ ಮತ್ತು ಲಕ್ಷ್ಮಣರು ಇದೇ ಮಾರ್ಗವಾಗಿ ಸೀತೆಯನ್ನು ಹುಡುಕಿಕೊಂಡು ಹೊರಟರು. ಮಧ್ಯದಲ್ಲಿ ಅವರಿಗೆ
ಮರದ ಕೊಂಬೆಯಲ್ಲಿ ನೇತಾಡುವ ಹೂವಿನ ಹಾರ ಕಾಣಿಸಿತು. ಅದನ್ನು ನೋಡಿ ರಾಮ ಒಮ್ಮೆಲೆ ಭಾವಪರಿಶನಾದ. ಅವ ಹೇಳಿದ, ಅರೆ ಲಕ್ಷ್ಮಣ, ನಿನ್ನೆ ನಾನು ಇದೇ ಹೂವನ್ನು ಸೀತೆಗೆ ಕೊಟ್ಟಿದ್ದೆ, ಇದು ಇಲ್ಲಿ ಹೇಗೆ ಬಂತು? ಖಂಡಿತವಾಗಿ ಯಾರಾದರೂ ಸೀತೆಯನ್ನು ಈ ಕಡೆಯಿಂದಲೇ ಕೊಂಡು ಹೋಗಿರಬೇಕು. ರಾಮನಿಗೆ ತುಂಬ ಬೇಸರವಾಯಿತು. ಇನ್ನು ಸ್ವಲ್ಪ ಮುಂದೆ ಹೋದಾಗ ಸೀತೆಯ ಬಂಗಾರದ ಹಾರ ಬಿದ್ದಿರುವುದು ಸಿಕ್ಕಿತು. ಅದನ್ನು ಕಂಡು ರಾಮನಿಗೆ ಪೂರ್ಣ ಖಾತ್ರಿಯಾಯಿತು, ಸೀತೆಯನ್ನು ಇದೇ ಮಾರ್ಗದಿಂದ ಕೊಂಡು ಹೋಗಿರಬೇಕು. ಮುಂದೆ ನಡೆಯುತ್ತಾ ಹೋಗುವಾಗ ಗಾಯಗೊಂಡು ಬಿದ್ದ ಜಟಾಯು ಪಕ್ಷಿ ಸಿಕ್ಕಿತು. ಈ ಪಕ್ಷಿಯನ್ನು ನೋಡುತ್ತಲೇ ರಾಮ, ಈ ಪಕ್ಷಿ ತನ್ನ ತೊಟ್ಟಿನ ಬಲದಿಂದಲೇ ಸೀತೆಯನ್ನು ಕೊಂದಿರಬೇಕು ಎಂದು ತಿಳಿದು ರಾಮನು ಬಿಲ್ಲನ್ನು ಎತ್ತು ಜಟಾಯುವಿನ ಮೇಲೆ ಗುರಿ ಸಾಧಿಸಲು ಪ್ರಯತ್ನ ಮಾಡಿದ. ಜಟಾಯು ಪಕ್ಷಿ ಶ್ರೀರಾಮನಿಗೆ ಹೇಳಿತು, ಹೇ ರಾಮ, ನನ್ನ ಈ ಅವಸ್ಥೆ ಆ ದುಷ್ಟ ರಾವಣ ಮಾಡಿದ್ದಾನೆ. ನಿಮ್ಮ ಸೀತೆಯನ್ನು ಎತ್ತಿಕೊಂಡು ಹವ ಆಕಾಶ ಮಾರ್ಗದಿಂದ ಹೋಗುತ್ತಿದ್ದ. ಅದನ್ನು ನೋಡಿ ನನಗೆ ಕೋಪ ಬಂತು. ನಾನು ರಾವಣನ ಮೇಲೆ ಪ್ರಹಾರ ಮಾಡಿದೆ, ಆದರೆ ಅವ ನನ್ನ ಈ ರೆಕ್ಕೆಯನ್ನು ಕತ್ತರಿಸಿ ಹಾಕಿದ ಮತ್ತು ಸೀತೆಯನ್ನು ಲಂಕಾ ಲೋಕಕ್ಕೆ ಎತ್ತುಕೊಂಡು ಹೋದ. ಇದನ್ನು ಹೇಳಿ ಜಟಾಯು ತನ್ನ ಪ್ರಾಣ ತ್ಯಾಗ ಮಾಡಿತು. ರಾಮನ ಕಣ್ಣಲ್ಲಿ ನೀರು ಬಂತು. ರಾಮ ಆ ಜಟಾಯು ಪಕ್ಷಿಯನ್ನು ಪ್ರಶಂಸಿಸಿದ ಮತ್ತು ಅವರು ಅರಣ್ಯದ ಮರಗಿಡದ ಕಟ್ಟಿಗೆಗಳನ್ನು ಕತ್ತರಿಸಿ ಜಟಾಯು ಪಕ್ಷಿಗೆ ಅಗ್ನಿ ಸಂಸ್ಕಾರ ಮಾಡಿದರು. ಮುಂದೆ ಭಾರವಾದ ಸೀತೆಯನ್ನು ಹಾಕುತ್ತಾ ಲಂಕಾನಗರದ ಕಡೆಗೆ ನಡೆದರು. ಪಂಪಾ ಸರೋವರದ ಸಮೀಪ ಕಿಷ್ಕಿಂದೆ ನಗರದಲ್ಲಿ ವಾನರ ರಾಜ್ಯವಿತ್ತು. ವಾಲಿ ಸುಗ್ರೀವ ಈ ಅಣ್ಣ ತಮ್ಮಂದಿರ ಮಧ್ಯೆ ರಾಜ್ಯದ ಬಗ್ಗೆ ವಿವಾದವಿತ್ತು. ವಾಲಿಯು ಬಹುಬಲಶಾಲಿಯಾಗಿದ್ದ. ಇಷ್ಟು ಬಲಶಾಲಿ, ಅವ ಒಂದು ದಿನ ರಾವಣನನ್ನೇ ಹಿಡಿದು ತಂದು ತನ್ನ ಮಗನ ತೊಟ್ಟಿಲಿಗೆ ಕಟ್ಟಿಹಾಕಿದ. ಆ ವಾಲಿಯು ಸುಗ್ರೀವನ ರಾಜ್ಯವನ್ನು ಅನ್ಯಾಯದಿಂದ ಕಿತ್ತುಕೊಂಡಿದ್ದ. ಸುಗ್ರೀವ ನ್ಯಾಯವಂತ ಹಾಗೂ ಸಜ್ಜನನಾಗಿದ್ದ. ಅವನ ಮಿತ್ರ ನಲ, ನೀಲ ಮತ್ತು ಹನುಮಂತ ಮುಂತಾದವರು ಅವನ ಒಟ್ಟಿಗೆ ಇರುತ್ತಿದ್ದರು. ಹನುಮ ವಾನರಲ್ಲಿ ಬಹುಶಕ್ತಿಶಾಲಿ ಹಾಗೂ ಅತಿ ಬುದ್ಧಿವಂತನಾಗಿದ್ದ. ಹನುಮಂತ ಶಕ್ತಿಯ ದೇವತೆಯಾಗಿದ್ದಾನೆ. ಹನುಮಂತ ಮಾರುತನ ಪುತ್ರನಾಗಿದ್ದರಿಂದ ಅವನಿಗೆ ಮಾರುತಿ ಎಂಬ ಹೆಸರೂ ಇತ್ತು. ಅವನ ತಾಯಿಯ ಹೆಸರು ಅಂಜನೆ ಎಂದು. ಅವಳು ಮೊದಲು ಸ್ವರ್ಗದ ದೇವತೆಯಾಗಿದ್ದಳು. ಋಷಿಯ ಶಾಪದ ಕಾರಣ ಅವಳ ಜನ್ಮ ಪೃಥ್ವಿಯಲ್ಲಿ ವಾನರ ರೂಪದಲ್ಲೇ ಆಯಿತು. ಅಯೋಧ್ಯ ನಗರದ ರಾಜ ದಶರಥನು ಪುತ್ರಪ್ರಾಪ್ತಿಗಾಗಿ ಯಜ್ಞ ಮಾಡುತ್ತಿದ್ದ. ಯಜ್ಞ ಸಂಪನ್ನವಾಗುವ ಸಮಯ ದೇವತೆ ಪ್ರಸನ್ನನಾಗಿ ದಶರಥ ರಾಜನಿಗೆ ಪ್ರಸಾದ ನೀಡಿದನು. ಈ ಪ್ರಸಾದವನ್ನು ರಾಜನು ತನ್ನ ರಾಣಿಯವರಿಗೆ ನೀಡಿದ. ಇದರಲ್ಲಿಯ ಸ್ವಲ್ಪ ಪ್ರಸಾದವನ್ನು ಒಂದು ಗರುಡ ಪಕ್ಷಿಯು ಹಾರಿಸಿತು. ಗರುಡ ಪಕ್ಷಿ ಆಕಾಶದಲ್ಲಿ ಹಾರುತ್ತಾ ಹಾರುತ್ತಾ ಋಷಮುಖ ಪರ್ವತದ ಮೇಲಿಂದ ಹೋಗುತ್ತಿತ್ತು. ಈ ಪರ್ವತದಲ್ಲಿ ಆಂಜನೇಯ ಪುತ್ರ ಸಂತಾನಕ್ಕಾಗಿ ತಪಸ್ಸು ಮಾಡುತ್ತಿದ್ದಳು. ಅದೇ ವೇಳೆ ಹಾರುತ್ತಿದ್ದ ಆ ಗರುಡ ಪಕ್ಷಿಯ ಬಾಯಿಂದ ಆ ಪ್ರಸಾದವು ಅಂಜನೆಯ ಕೈಯೊಳಗೆ ಬಿತ್ತು. ಅಂಜನಾ ಕಣ್ಣುಗಳನ್ನು ತೆರೆದಳು ಮತ್ತು ಆ ಪ್ರಸಾದವನ್ನು ತಿಂದಳು. ಸ್ವಲ್ಪ ದಿನದ ನಂತರ ಆಂಜನೆಗೆ ಪುತ್ರ ಪ್ರಾಪ್ತಿಯಾಯಿತು. ಅವನೇ ಈ ಹನುಮ. ಅದೇ ಸಮಯ ಆಕಾಶದಲ್ಲಿ ಸೂರ್ಯ ಉದಯಿಸುತ್ತಿದ್ದ. ಹನುಮ ಅದನ್ನು ನೋಡಿ ಯೋಚಿಸಿದ, ಇದು ಕೆಂಪು ಕೆಂಪಾದ ಫಲವಾಗಿರಬೇಕು ಎಂದು ತಿಳಿದು ಅದನ್ನು ಹಿಡಿಯಲು ಹಾರಿ ಸೂರ್ಯನನ್ನು ನುಂಗಿಬಿಟ್ಟ. ಇದನ್ನು ನೋಡಿ ಇಂದ್ರ ಹೆದರಿದ. ಅವ ತನ್ನ ಆಯುಧವನ್ನು ಅವನ ಮೇಲೆ ಎಸೆದ. ಅದು ನೇರ ಹೋಗಿ ಹನುಮನ ಬಾಯಿಗೆ ತಾಗಿತ್ತು. ಅದರಿಂದ ಹನುಮನ ಪ್ರಜ್ಞೆ ತಪ್ಪಿತು. ಇದರಿಂದ ವಾಯು ಕೋಪಿತನಾದ. ಎಲ್ಲ ದೇವದೇವತೆಗಳು ಕೂಡಿ ವಾಯುವನ್ನು ಶಾಂತ ಮಾಡಿದರು. ನಂತರ ದೇವತೆಗಳು ಹನುಮನಿಗೆ ಅನೇಕ ವರಗಳನ್ನು ನೀಡಿದರು. ಇದರಿಂದ ಹನುಮ ಅಧಿಕ ಬಲವಂತನಾದ ಮತ್ತು ಬುದ್ಧಿಶಾಲಿಯಾದ. ಮುಂದೆ ಅವ ಸುಗ್ರೀವನ ಸೇನಾಪತಿಯೂ ಆದ. ಋಷಭ ಪರ್ವತದ ಮೇಲೆ ಅವರೆಲ್ಲ ವಾಸ ಮಾಡುತ್ತಿದ್ದರು. ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಆ ಪರ್ವತದ ಬಳಿ ಬಂದರು. ಹನುಮಂತ ಅವರನ್ನು ವಿಚಾರಿಸಿದ. ರಾಮ ಅವನಿಗೆ ಎಲ್ಲ ಸತ್ಯಸಂಗತಿಯನ್ನು ಹೇಳಿದ. ಹಾಗೂ ಹನುಮಂತನಿಗೆ ರಾಮನ ಮೇಲೆ ಭಕ್ತಿ ನಿರ್ಮಾಣವಾಯಿತು. ಹನುಮಂತ ಸುಗ್ರೀವ ಮತ್ತು ರಾಮನ ಮಿತ್ರತ್ವ ಮಾಡಿಸಿದ. ವಾನರ ರಾಜ್ಯದ ವಾಲಿಯನ್ನು ಕೊಂದು ಕಿಷ್ಕಂದೆಯನ್ನು ಸುಗ್ರೀವನಿಂದ ಹಿಂದೆ ದೊರಕಿಸಿಕೊಡಲು ಶ್ರೀರಾಮನು ಸಹಾಯ ಮಾಡಬೇಕು ಮತ್ತು ದುಷ್ಟ ರಾವಣನನ್ನು ವಧಿಸಲು ಮತ್ತು ಲಂಕೆಯಿಂದ ಸೀತೆಯನ್ನು ಕರೆತರಲು ಸುಗ್ರೀವ ರಾಮನಿಗೆ ಸಹಾಯ ಮಾಡಬೇಕು ಎಂದು ನಿರ್ಧಾರವಾಯಿತು. ಎಲ್ಲರಿಗೂ ಇದರಿಂದ ತುಂಬ ಸಂತೋಷವಾಯಿತು.
ನಿರ್ಧಾರದ ನಂತರ ಸುಗ್ರೀವ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸಿದ. ಯುದ್ಧದಲ್ಲಿ ರಾಮನು ಸುಗ್ರೀವನಿಗೆ ಸಹಾಯ ಮಾಡಿ ವಾಲಿಯನ್ನು ಕೊಂದ ಮತ್ತು ಕಿಷ್ಕಿಂಧೆಯ ರಾಜ್ಯವನ್ನು ಸುಗ್ರೀವನಿಗೆ ಪುನಃ ದೊರಕಿಸಿಕೊಟ್ಟ. ಸೀತೆಯನ್ನು ಹುಡುಕುವ ಜವಾಬ್ದಾರಿ ಹನುಮಂತನ ಮೇಲೆ ಬಂತು. ಹನುಮಂತ ಲಂಕೆಯ ದಿಶೆಯಲ್ಲಿ ನಡೆದ. ದಾರಿಯಲ್ಲಿ ಬಹುದೊಡ್ಡ ಸಮುದ್ರ ಸಿಕ್ಕಿತು. ಅದನ್ನು ದಾಟಿ ಹೋಗಲು ಹನುಮಂತನು ವಿರಾಟ ರೂಪ ತಾಳಿದ. ನಂತರ ಯಾವುದನ್ನು ಲೆಕ್ಕಿಸದೆ ನೇರ ಲಂಕಾ ನಗರಕ್ಕೆ ತಲುಪಿದ. ಅಲ್ಲಿ ಅವನು ಸೀತೆಯನ್ನು ಹುಡುಕಲಾರಂಭಿಸಿದ. ನಗರದಲ್ಲಿ ಅವ ಸೂಕ್ಷ್ಮ ರೂಪ ತಾಳಿ ತಿರುಗತೊಡಗಿದ. ಅಲ್ಲಿ ಅವನು ಒಂದು ಸುಂದರವಾದ ಮಂಚದಲ್ಲಿ ಮಲಗಿದ ಒಂದು ಸ್ತ್ರೀಯನ್ನು ನೋಡಿದ. ಆ ಸ್ತ್ರೀ ಬಹು ಸುಂದರಿಯಾಗಿದ್ದಳು. ಹನುಮಂತ ಯೋಚಿಸಿದ, ಇದುವೇ ಸೀತೆ ಆಗಿರಬೇಕು. ಆ ಸ್ತ್ರೀಯನ್ನು ನೋಡಿ ಹನುಮಂತನಿಗೆ ಅತೀ ಆನಂದವಾಯಿತು. ಅವ ಅಲ್ಲಿಯೇ ಕುಣಿಯಲಾರಂಭಿಸಿದ. ತನ್ನ ಬಾಲವನ್ನು ಎತ್ತಿ ಚಿಕ್ಕ ಬಾಲಕನಂತೆ ವರ್ತಿಸತೊಡಗಿದ. ಸ್ವಲ್ಪ ಸಮಯದಲ್ಲಿ ಹನುಮಂತ ಪುನಃ ಒಮ್ಮೆ ವಿಚಾರ ಮಾಡಿದ, ಈ ಸ್ತ್ರೀ ಸೀತೆ ಹೇಗಿರಬಹುದು? ವನವಾಸದಲ್ಲಿ ಇದ್ದ ಸೀತೆ ಹೀಗೆ ಇರಬಹುದೇ? ರಾಮನನ್ನು ಬಿಟ್ಟು ರಾವಣನ ಅರಮನೆಯಲ್ಲಿ ಹೇಗೆ ಮಲಗಿಯಳು? ಅವಳು ಈ ಅಲಂಕಾರ ಮಾಡಬಹುದೇ? ಛ, ಇವಳು ಸೀತೆ ಅಲ್ಲ, ಇವಳು ರಾವಣನ ಹೆಂಡತಿ ಮಂಡೋದರಿಯಾಗಿರಬೇಕು ಎಂದು ತಿಳಿದು ಹನುಮಂತ ಅಲ್ಲಿಂದ ಹೊರಗೆ ಬರುತ್ತಾನೆ. ಸೀತೆಯನ್ನು ಹುಡುಕುತ್ತಾ ಅವ ಅಶೋಕವನಕ್ಕೆ ಬರುತ್ತಾನೆ. ಅಲ್ಲಿ ಅವನಿಗೆ ವೃಕ್ಷದ ಕೆಳಗೆ ದುಃಖಿಸುತ್ತಾ ಕುಳಿತ ಒಂದು ಸ್ತ್ರೀಯು ಕಾಣುತ್ತಾಳೆ. ಹನುಮಂತ ಆ ಮರದ ಮೇಲೆ ಹತ್ತಿದ. ಮೇಲಿಂದ ಆ ಸ್ತ್ರೀಯ ಮುಂದೆ ಶ್ರೀರಾಮನ ಉಂಗುರವನ್ನು ಹಾಕುತ್ತಾನೆ. ಆ ಉಂಗುರವನ್ನು ನೋಡಿ ಸೀತೆಗೆ ಅತಿ ಆನಂದವಾಯಿತು. ಅವಳು ಹೇಳಿದಳು, ಅರೆ, ಈ ಉಂಗುರ ಇಲ್ಲಿ ಹಾಗೆ ಬಂತು? ನನ್ನ ರಾಮ ಕುಶಲವಾಗಿದ್ದಾರಲ್ಲ, ಅವಳು ಪದೇ ಪದೇ ಆ ಉಂಗುರವನ್ನೇ ನೋಡುತ್ತಾಳೆ. ಆಮೇಲೆ ಹನುಮಂತ ನಿಧಾನವಾಗಿ ಮರದಿಂದ ಕೆಳಗಿಳಿದ. ಕೈ ಜೋಡಿಸಿ ಹೇಳಿದ, ಮಾತೆಯೇ, ನಾನು ರಾಮನ ಸೇವಕ ಹನುಮಂತ. ಪ್ರಭು ಕುಶಲವಾಗಿದ್ದಾರೆ. ನಾವು ಬಹುಬೇಗನೆ ಬಂದು ದುಷ್ಟ ರಾವಣನನ್ನು ವಧಿಸಿ ನಿಮ್ಮನ್ನು ಮುಕ್ತವಾಗಿಸುವೆ. ನೀವು ಚಿಂತಿಸಬೇಡಿ, ಸೀತೆ ಅಂದಳು. ಹನುಮಂತ, ನೀನು ತುಂಬ ದಣಿದಿರಬಹುದು. ಆಗ ಹನುಮಂತ ಹೇಳಿದ, ಮಾತೆ, ನಾನು ದಣಿಯಲಿಲ್ಲ, ಆದರೆ ನಿಮ್ಮನ್ನು ಹುಡುಕಲು ನಾನು ತುಂಬ ಶ್ರಮ ಪಟ್ಟೆ. ನನಗೆ ಹಸಿವಾಗಿದೆ. ನಾನು ಈ ಅಶೋಕವನದ ಫಲ ತಿಂದರೆ ನಡೆಯಬಹುದಲ್ಲವೇ? ಸೀತೆ ಹೇಳಿದಳು, ಹಾ, ಆದರೆ ಒಂದು ನೆನಪಿಡು, ಕೇವಲ ಬಿದ್ದಿರುವ ಫಲಗಳನ್ನು ಮಾತ್ರ ತಿನ್ನಬೇಕು, ಫಲಗಳನ್ನು ಕಿತ್ತಬಾರದು. ಹನುಮಂತ ಬಿದ್ದ ಫಲಗಳನ್ನು ತಿನ್ನುವೆ ಎಂದು ಹೇಳಿದ. ಮತ್ತೆ ಏನು, ಹನುಮಂತ ವನದಲ್ಲಿಯ ಎಲ್ಲ ಮರಗಳನ್ನು ಹಿಡಿದು ಜೋರು ಜೋರಾಗಿ ಅಲ್ಲಾಡಿಸಲು ಶುರು ಮಾಡಿದ. ಕೆಲವೊಂದನ್ನು ತುಂಡು ಮಾಡಿದ. ಮರಗಳಿಗೆ ಬೀಲವನ್ನು ಸುತ್ತಿ ಫಲಗಳನ್ನು ಕೆಳಗೆ ಬೀಳಿಸತೊಡಗಿದ. ಫಲಗಳ ರಾಶಿ ರಾಶಿಯೇ ಆದವು. ನಂತರ ಅವುಗಳನ್ನು ತಿಂದ. ಇದರಿಂದ ಸಂಪೂರ್ಣ ಅಶೋಕವನ ಧ್ವಂಸವಾದವು. ಈ ಎಲ್ಲ ಘಟನೆಯ ಸುದ್ದಿ ರಾವಣನಿಗೆ ಮುಟ್ಟಿತು. ಅವನು ಕೋಪದಿಂದ ಕೆಂಪಾದ. ಕಣ್ಣುಗಳು ಕೋಪದಿಂದ ತಿರುಗತೊಡಗಿತು. ನಂತರ ಅವ ಸೇನಕರಿಗೆ ಹೇಳಿದ, ಹೋಗಿರಿ, ಆ ಮಂಗನನ್ನು ಹಿಡಿದು ತನ್ನ ಮುಂದೆ ಎಳೆದು ತನ್ನಿ. ನಂತರ ಏನು, ಮೊದಲು 100 ಸೈನಿಕರು, ನಂತರ 200 ಹೋದರು, ನಂತರ 500 ಹೋದರು. ಹೀಗೆ ಮುಂದುವರಿಯುತ್ತಾ 1,000 ಸೈನಿಕರು ಹನುಮಂತನನ್ನು ಹಿಡಿಯಲು ಹೋದರು. ಆದರೆ ಏನೂ ಆಗಲಿಲ್ಲ, ಅವರಿಗೆ ಹನುಮಂತನನ್ನು ಹಿಡಿಯಲೂ ಆಗಲಿಲ್ಲ. ನಂತರ ರಾವಣನ ಪುತ್ರ ಅಕ್ಷಯ ಮತ್ತು 1,000 ಸೈನಿಕರು ಬಂದರು. ಹನುಮಂತ ಅವರನ್ನು ಕೊಂದು ಹಾಕಿದ. ಭಯಂಕರವಾದ ಯುದ್ಧ ಆರಂಭವಾಯಿತು. ಹನುಮಂತನ ಈ ಪರಾಕ್ರಮವನ್ನು ನೋಡಿ ರಾವಣನೂ ಹೆದರಿದ. ಮತ್ತು ರಾವಣನ ಶಕ್ತಿಶಾಲಿ ಮಗ ಇಂದ್ರಜಿತ ತನ್ನ ಬ್ರಹ್ಮಾಸ್ತ್ರವನ್ನು ಬಿಟ್ಟು ಹನುಮಂತನನ್ನು ಬಂಧಿಸಿದ. ಅವನನ್ನು ಕಟ್ಟಿ ರಾವಣನ ಎದುರು ನಿಲ್ಲಿಸಿದ. ರಾವಣ ಕೋಪದಿಂದ ಆದೇಶ ಮಾಡಿದ, ಇವನ ಬಾಲಕ್ಕೆ ಬಟ್ಟೆ ಸುತ್ತಿ ಎಣ್ಣೆ ಸುರಿಸಿ ಬೆಂಕಿ ಹಚ್ಚಿ, ಇದುವೇ ಈ ಮಂಗನಿಗೆ ಶಿಕ್ಷೆ. ಆಯ್ತು, ತುಂಬ ಬಟ್ಟೆಗಳನ್ನು ತಂದರು. ಹನುಮಂತನ ಬೀಲಕ್ಕೆ ಸುತ್ತಿದರು. ಆದರೇನು, ಹನುಮಂತನ ಬೀಲ ಒಂದು ಕೈಯಷ್ಟು ದೊಡ್ಡದಾಯಿತು. ಪುನಃ ಬಟ್ಟೆಯನ್ನು ಸುತ್ತಿದರು. ಪುನಃ ಹನುಮಂತನ ಬೀಲ ಎರಡು ಕೈಯಷ್ಟು ದೊಡ್ಡದಾಯಿತು. ನಂತರ ಇಡೀ ಲಂಕೆಯ ಬಟ್ಟೆಗಳನ್ನು ತಂದು ಸುತ್ತಿದರು. ಆದರೂ ಹನುಮಂತನ ಬೀಲ 3 ಕೈಯಷ್ಟು ದೊಡ್ಡದಾಯಿತು. ನಂತರ ಸ್ತ್ರೀಯ ಬಟ್ಟೆಗಳನ್ನು ತಂದು ಸುತ್ತಿದರು. ಈಗ 4 ಕೈಯಷ್ಟು ಹನುಮಂತನ ಬೀಲ ದೊಡ್ಡದಾಯಿತು. ಆದರೆ ಹನುಮನ ಬೀಲ ದೊಡ್ಡದಾಗುತ್ತಲೇ ಹೋಯಿತು. ಕಡೆಗೆ ಹನುಮಂತನಿಗೆ ಅವರ ಮೇಲೆ ದಯ ಬಂತು. ನಂತರ ಹನುಮಂತ ಬೀಲ ಉದ್ದ ಮಾಡುವುದನ್ನು ನಿಲ್ಲಿಸಿದ. ಬಾಲವನ್ನು ಉರಿಸಲು ಲಂಕೆ ಎಲ್ಲ ಎಣ್ಣೆ ಮುಗಿಯಿತು, ತುಪ್ಪ ಮುಗಿಯಿತು. ಆದರೂ ಬೀಲಕ್ಕೆ ಬೆಂಕಿ ಹುರಿಯುತ್ತಿರಲಿಲ್ಲ. ಬೀಲಕ್ಕೆ ಬೆಂಕಿ ಹುರಿಯಲು ಪ್ರಯತ್ನಿಸಿ ಸೈನಿಕರೆಲ್ಲ ಸೋತು ಹೋದರು. ಕಡೆಗೆ ಸ್ವತಃ ರಾವಣ ಬಂದ. ಬೀಲದ ಬೆಂಕಿಯನ್ನು
ಬಾಯಿಂದ ಊದಲಾರಂಭಿಸಿದ. ಇದರಿಂದಲೂ ಏನೂ ಪ್ರಯೋಜನವಾಗಲಿಲ್ಲ. ಆದ್ದರಿಂದ ರಾವಣ ಇನ್ನೂ ಮುಂದೆ ಬಂದು ಜೋರಾಗಿ ಊದಲಾರಂಭಿಸಿದ. ಇದರಿಂದ ಬೆಂಕಿ ಒಮ್ಮೆಲೆ ಹಚ್ಚಿಕೊಂಡು ರಾವಣನ ಮೀಸೆ ಸುಟ್ಟು ಹೋಯಿತು. ಬೆಂಕಿ ಹಚ್ಚಿದ ಬೀಲವನ್ನು ಹಿಡಿದುಕೊಂಡು ಹನುಮಂತ ಒಮ್ಮೆಲೆ ಮೇಲೆ ಹಾರಿದ. ನಂತರ ಒಂದು ಮಹಡಿಯಿಂದ ಇನ್ನೊಂದು ಮಹಡಿಗೆ, ನಂತರ ಮೂರನೇ ಮಹಡಿಗೆ ಹಾರಿದ. ನೋಡು ನೋಡುತ್ತಿದ್ದಂತೆ ಇಡೀ ಲಂಕಾ ನಗರದಲ್ಲಿ ಬೆಂಕಿ ಹಬ್ಬಿಕೊಂಡಿತು. ಎಲ್ಲ ಕಡೆ ಹಾಹಾಕಾರವಾಯಿತು. ರಾವಣನ ಗರ್ವ ಭಂಗವಾಯಿತು. ಸರ್ವ ಪ್ರಜೆಗಳು ರಾವಣನಿಗೆ ಬೈದರು, ಶಪಿಸಿದರು. ಹನುಮಂತ ಸಮುದ್ರ ಕಿನರೆ ಬಂದು ತನ್ನ ಉರಿಯುತ್ತಿರುವ ಬೀಲವನ್ನು ನಂದಿಸಿದ. ಅಲ್ಲಿಂದ ಪುನಃ ಹಾರಿ ನೇರ ಶ್ರೀರಾಮನ ಬಳಿ ಬಂದ. ರಾಮನಿಗೆ ಪ್ರಣಾಮ ಮಾಡಿ ನಡೆದ ವಿಷಯಗಳನ್ನು ಸತ್ಯ ಹೇಳಿದ. ರಾಮನಿಗೆ ಅತಿ ಆನಂದವಾಯಿತು. ಸೀತೆಯನ್ನು ಕಂಡು ಹುಡುಕಿದ್ದಕ್ಕೆ ರಾಮ ಹನುಮಂತನ ಶೌರ್ಯ ಪರಾಕ್ರಮವನ್ನು ಕೊಂಡಾಡಿದ. ಮುಂದೆ ಸೀತೆಯನ್ನು ಕರೆತರಲು ರಾಮ, ಲಕ್ಷ್ಮಣ, ಸುಗ್ರೀವ, ಹನುಮಂತ ಹಾಗೂ ಎಲ್ಲ ವಾನರ ಸೈನ್ಯವು ಲಂಕೆಯ ಕಡೆ ತೆರಳಿತು. ರಾವಣನ ಜೊತೆ ಯುದ್ಧ ಮಾಡಲು, ರಾಮನಿಗೆ ಸಹಾಯ ಮಾಡಲು ಸಾವಿರಾರು ಲಕ್ಷಾಂತರ ಮಂಗಗಳು ಒಟ್ಟಾದವು. ಈ ಮಂಗಗಳ ಮುಖಂಡ ಮಹಾಬಲಿ ಹನುಮಾನ, ಅಂದರೆ ಮಾರುತಿ. ಹನುಮಾನ, ಅವರ ಪ್ರಚಂಡ ವಾನರ ಸೇನೆ ಮತ್ತು ರಾಮಲಕ್ಷ್ಮಣರಿಗೆ ಈಗ ರಾವಣನ ರಾಜ್ಯದಲ್ಲಿ ಗಲಭೆ ಎಬ್ಬಿಸಲಿಕ್ಕಿತ್ತು ಮತ್ತು ರಾವಣನ ಲಂಕೆಯಿಂದ ಸೀತೆಯನ್ನು ಮುಕ್ತಗೊಳಿಸಲಿಕ್ಕಿತ್ತು. ಆದರೆ ರಾವಣನ ಲಂಕೆ ಸಮುದ್ರದ ಆಪದಿಗಿತ್ತು. ಈಗ ಸಮುದ್ರವನ್ನು ದಾಟುವುದು ಹೇಗೆ? ದೊಡ್ಡ ದೊಡ್ಡ ದೋಣಿ ನಿರ್ಮಿಸಿ ಸೈನ್ಯವನ್ನು ಆಪದಿಗೆ ಕೊಂಡೊಯ್ಯುವುದೇ? ಅದರ ಬದಲು ಒಂದು ದೊಡ್ಡ ಸೇತುವೆಯನ್ನು ಕಟ್ಟಬೇಕು ಈ ಸಮುದ್ರಕ್ಕೆ ಎಂಬ ನಿಶ್ಚಯ ಮಾಡಲಾಯಿತು. ಆದರೆ ಇಷ್ಟೊಂದು ವಿಶಾಲ ಸಮುದ್ರಕ್ಕೆ ಸಣ್ಣ ಸೇತುವೆ ಲಾಭದಾಯಕವಾದೀತೆ? ಸೇತುವೆಯೂ ಸಮುದ್ರದಂತೆ ಪ್ರಚಂಡವಾಗಿರಬೇಕು. ಕಟ್ಟಡದ ಸರಿಯಾದ ತಿಳುವಳಿಕೆ ಇದ್ದ ನಳನೆಂಬ ಹೆಸರಿನ ಒಂದು ಮಂಗವಿತ್ತು. ಅದಕ್ಕೆ ಈ ಕೆಲಸವನ್ನು ಒಪ್ಪಿಸಲಾಯಿತು. ಕಟ್ಟಡದ ಮುಹೂರ್ತ ಮಾಡಲಾಯಿತು. ಶಿವಪೂಜೆಯಿಂದ ಕಾರ್ಯಕ್ಕೆ ಆರಂಭವಾಯಿತು. ಸಾವಿರಾರು ವಾನರರು ಕೆಲಸಕ್ಕೆ ತೊಡಗಿದವು. ಕೆಲವು ಕಲ್ಲು, ಕೆಲವು ಮಣ್ಣು, ಕೆಲವು ಪೂರ್ತಿ ಮರವನ್ನೇ ಕಡಿತು ತರುತ್ತಿದ್ದವು. ಸಮುದ್ರದ ತೀರದಲ್ಲಿ ಎಲ್ಲಾ ಸಾಮಗ್ರಿಗಳ ರಾಶಿಯನ್ನೇ ಹಾಕಲಾಯಿತು. ಕಲ್ಲಿನ ಸೇತುವೆ ಕಟ್ಟಬೇಕು, ಆದರೆ ಕಲ್ಲು ನೀರಿನಲ್ಲಿ ಮುಳುಗುತ್ತದೆ. ಹಾಗಿದ್ದರೆ ಸೇತುವೆ ಹೇಗೆ ನಿರ್ಮಿಸೋದು? ನೀರಿನಲ್ಲಿ ಹಾಕಿದ ಎಲ್ಲಾ ಕಲ್ಲುಗಳು ನೀರಿನಲ್ಲಿ ಮುಳುಗಿದವು. ಈಗೇನು ಮಾಡುವುದು? ಮಾರುತಿಗೆ ಒಂದು ಉಪಾಯ ಹೊಳೆಯಿತು. ಅವರು ರಾಮನ ಪರಮ ಭಕ್ತರಾಗಿದ್ದರು. ಅವರು ಒಂದು ಕಲ್ಲಿನಲ್ಲಿ ರಾಮ ಎಂಬ ಅಕ್ಷರ ಬರೆದು ಅದನ್ನು ನೀರಿನಲ್ಲಿ ಹಾಕಿದರು. ಇದೆಂತ ಚಮತ್ಕಾರ! ಕಲ್ಲು ನೀರಿನಲ್ಲಿ ತೇಲಲಾರಂಭಿಸಿತು, ಮುಳುಗಲಿಲ್ಲ. ಇದೆಲ್ಲ ಮಾರುತಿಯ ಭಕ್ತಿಯಿಂದಾಯಿತು. ಎಲ್ಲಾ ಕಲ್ಲುಗಳ ಮೇಲೆ ರಾಮನಾಮ ಬರೆದು ಕಲ್ಲುಗಳನ್ನು ನೀರಿನಲ್ಲಿ ಹಾಕಲಾಯಿತು. ಸಾವಿರಾರು ಕೈಗಳ ಸಹಾಯ, ರಾಮನಾಮದ ಘೋಷಣೆಯೊಂದಿಗೆ ಸೇತುವೆ ನಿರ್ಮಾಣದ ಕಾರ್ಯ ಆರಂಭವಾಯಿತು. ಆಗ ಅಂಗದನೆಂಬ ವಾನರನ ಗೋಚರಕ್ಕೆ ಒಂದು ವಿಷಯ ಬಂತು. ಅವನು ಮಾರುತಿಯನ್ನು ಕರೆದು ತೋರಿಸಿದ. ನಾವು ಇಷ್ಟೊಂದು ದೊಡ್ಡ ದೊಡ್ಡ ಕಲ್ಲು, ಶಿಲೆ, ಮರ ತಂದು ನೀರಿನಲ್ಲಿ ಹಾಕುತ್ತಿದ್ದರೆ ಈ ಅಳಿಲು ಇಲ್ಲೇನು ಮಾಡುತ್ತಿದೆ ನೋಡಿಲ್ಲಿ? ಮಾರುತಿ ನೋಡಿದಾಗ ಒಂದು ಅಳಿಲು ಅತ್ತಿತ್ತ ಕುಣಿದಾಡುತ್ತಿತ್ತು. ಇಷ್ಟು ಚಿಕ್ಕ ಅಳಿಲು ಮಣ್ಣಿನಲ್ಲಿ ಹೊರಳಾಡಿ ನಂತರ ನೀರಿನಲ್ಲಿ ಮುಳುಗಿ ಮತ್ತೆ ಹಿಂದೆ ಬರುತ್ತಿತ್ತು ಮಣ್ಣಿನಲ್ಲಿ ಹೊರಳಾಡಲು. ಪುನಃ ಹೋಗಿ ನೀರಿನಲ್ಲಿ ಮಣ್ಣನ್ನು ಜಾಡಿಸುತ್ತಿತ್ತು. ಮತ್ತೆ ಪುನಃ ಹೋಗಿ ಮಣ್ಣಿನಲ್ಲಿ ಹೊರಳಾಡುತ್ತಿತ್ತು ಮತ್ತು ನೀರಿನಲ್ಲಿ ಮುಳುಗಿ ಮಣ್ಣನ್ನು ಜಾಡಿಸುತ್ತಿತ್ತು. ಇದೇನು ಮಾಡುತ್ತಿದೆ? ಮಾರುತಿ ಗಮನವಿಟ್ಟು ನೋಡಿದರು. ಅರ್ಥವಾಯಿತವರಿಗೆ ಅವರಂದರು, ಅಂಗದ, ಆ ಅಳಿಲು ಕೂಡ ನಮ್ಮಂತೆ ಸೇತುವೆ ಕಟ್ಟುವ ಕೆಲಸದಲ್ಲಿ ಸಹಾಯ ಮಾಡುತ್ತಿದೆ. ಏನೂ ಅರ್ಥವಾಗದ ಅಂಗದನಂದ ಅಂದರೇನು? ಮುಗುಳ್ನಗುತ್ತಾ ಮಾರುತಿ ಎಂದರು,
ಪ್ರಭು ರಾಮನ ಸೇತುವೆಯ ನಿರ್ಮಾಣದ ಕಾರ್ಯದಲ್ಲಿ ಈ ಅಳಿಲಿಗೂ ಸಹಾಯ ಮಾಡೋ ಇಚ್ಛೆಯಾಗಿದೆ. ಆದರೆ ನಮ್ಮಂತೆ ದೊಡ್ಡ ದೊಡ್ಡ ಕಲ್ಲು ತರೋ ಕೆಲಸವನ್ನು ಅದು ಹೇಗೆ ತಾನೇ ಮಾಡಿತು? ಆದ್ದರಿಂದ ಅದು ತನ್ನ ಮೈಗೆ ಮಣ್ಣು ತಾಗಿಸಿಕೊಂಡು ಅದನ್ನು ಸಮುದ್ರದಲ್ಲಿ ಹೋಗಿ ಮೈ ಜಾಡಿಸಿ ಹಾಕಿ ಬರುತ್ತಿದೆ. ಇದು ಒಂದು ರೀತಿಯ ಸಹಾಯವಲ್ಲವೇ? ಇದನ್ನು ಕೇಳಿದ ಅಂಗದನಿಗೆ ಆಶ್ಚರ್ಯವಾಯಿತು. ಈ ಚಿಕ್ಕ ಜೀವದಲ್ಲಿ ಕಾರ್ಯ ಮಾಡೋ ಇಷ್ಟೊಂದು ಉತ್ಸಾಹ, ಎಂತಹ ನಿಷ್ಠೆ ಇದು! ನಿಜವಾಗಿಯೂ ಇಷ್ಟು ಚಿಕ್ಕ ಪ್ರಾಣಿಯಲ್ಲೂ ಇಷ್ಟೊಂದು ಉತ್ಸಾಹವಿರುವಾಗ ಕಾರ್ಯ ವಿಳಂಬವಾಗಲು ಸಾಧ್ಯವೇ ಇಲ್ಲ. ಶ್ರೀರಾಮ ಕೂಡ ಅವರ ಮಾತುಗಳನ್ನು ಕೇಳಿಸಿಕೊಂಡರು. ಅವರು ಆ ಅಳಿಲಿನ ಓಡಾಟವನ್ನು ನೋಡಿದರು. ಅವರಿಗೂ ಆಶ್ಚರ್ಯವಾಯಿತು. ಅವರು ಆ ಅಳಿಲನ್ನು ತಮ್ಮ ಬಳಿಗೆ ಕರೆದರು. ತನ್ನ ಕೈಯಲ್ಲಿ ಹಿಡಿದುಕೊಂಡು ಪ್ರೀತಿಯಿಂದ ಅದರ ಬೆನ್ನನ್ನು ಸವರಿದರು. ರಾಮನ ಈ ವರ್ತನೆಯಿಂದ ಅಳಿಲಿಗೂ ಆನಂದವಾಯಿತು. ಅದು ರಾಮನಿಗೆ ಪ್ರಣಾಮ ಮಾಡಿತು. ನಂತರ ಕೆಳಗೆ ಜಿಗಿದು ಸರಸರನೆ ಹೊರಟು ಹೋಯಿತು. ಅಳಿಲಿನ ಬೆನ್ನಿನ ಮೇಲೆ ರಾಮನ ಬೆರಳಿನ ಗುರುತುಗಳು ಅಚ್ಚಾದವು. ಈ ಅಳಿಲಿನ ಎಲ್ಲಾ ವಂಶಜರ ಬೆನ್ನಿನಲ್ಲಿ ಈ ಮೂರು ಬೆರಳಿನ ಗುರುತನ್ನು ನಾವು ಇಂದಿಗೂ ಕಾಣಬಹುದು. ನಿಷ್ಠೆಯಿಂದ ಕೆಲಸ ಮಾಡಿದ ಅಳಿಲಿಗೆ ದೊರೆತ ಬಹುಮಾನವಿದು. ಹೀಗೆ ಚಿಕ್ಕವರ ದೊಡ್ಡವರ ಸಹಾಯದಿಂದ ಸೇತುವೆಯ ಕಾರ್ಯ ಮುಗಿದು ಸೇತುವೆಯ ನಿರ್ಮಾಣವಾಯಿತು. ಮತ್ತಿದೇ ಸೇತುವೆಯ ಮೂಲಕ ವಾನರ ಸೇನೆ ಲಂಕೆಯನ್ನು ತಲುಪಿತು. ರಾವಣನೊಂದಿಗೆ ಯಾವ ರೀತಿ ಯುದ್ಧ ಮಾಡಬೇಕು ಎಂಬ ಯೋಜನೆಯಲ್ಲಿ ಎಲ್ಲರೂ ವ್ಯಸ್ತರಾದರು. ರಾತ್ರಿಯಾಗುತ್ತಲೇ ಮಾರುತಿ ತನ್ನ ಬಾಲವನ್ನು ಸುತ್ತಿ ಇಡುತ್ತಿದ್ದರು. ಮತ್ತ ಬಾಲದ ಒಳಗೆ ರಾಮ ಮತ್ತು ಲಕ್ಷ್ಮಣ ಮಲಗುತ್ತಿದ್ದರು. ಒಂದು ದಿನ ಹೀಗಾಯಿತು ಅಂದರೆ ಮಾರುತಿ ತನ್ನ ಬಾಲವನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ಕೆಳಗೆ ನೆಲದಲ್ಲಿ ತೂತು ಮಾಡಿ ರಾಕ್ಷಸರು ರಾಮ ಮತ್ತು ಲಕ್ಷ್ಮಣನ ಅಪಹರಣ ಮಾಡಿದರು. ಬೆಳಗಾಯಿತು. ರಾಮ ಲಕ್ಷ್ಮಣರು ಎಲ್ಲೂ ಕಾಣಿಸುತ್ತಿರಲಿಲ್ಲ. ಎಲ್ಲರಿಗೂ ಚಿಂತೆಯಾಯಿತು. ಆದರೆ ಮಾರುತಿ ಬರೀ ಚಿಂತಿಸುತ್ತಾ ಕೂಡಲಿಲ್ಲ. ಅವರು ಜಯ ಜಯ ರಘುವೀರ ಸಮರ್ಥ ಅನ್ನುತ್ತಾ ಎಲ್ಲಿ ತೂತಿತ್ತೋ ಅಲ್ಲಿಂದ ಕೆಳಗಿಳಿದರು. ಎಷ್ಟೇ ಪ್ರಯತ್ನಿಸಿದರೂ ಭೂಮಾರ್ಗದ ಅಂತ್ಯ ಬರುತ್ತಾನೇ ಇರಲಿಲ್ಲ. ಅದು ಪಾತಾಳದ ಭೂಮಾರ್ಗವಾಗಿತ್ತು. ಬಹಳ ದೊಡ್ಡದಿತ್ತು. ಉದ್ದವಾದ ಅಂಧಕಾರದ ಮಾರ್ಗವದು. ಆ ಭೂಮಾರ್ಗದಲ್ಲಿ ಸಮುದ್ರವೂ ಇತ್ತು. ಆ ಸಮುದ್ರದಲ್ಲಿ ಒಂದು ಮೊಸಳೆಯೂ ಇತ್ತು. ಆ ಮೊಸಳೆ ಮಾರುತಿಗೆ ಏನಂದಿತು ಗೊತ್ತೇ? ಅದಂದಿತು, ರಾಕ್ಷಸ ರಾಮ ಲಕ್ಷ್ಮಣರನ್ನು ಕೊಂಡೋಯ್ತು. ನಾನು ತೋರಿಸುತ್ತೇನೆ ಆ ದಾರಿಯನ್ನ. ಮಾರುತಿ ಮೊಸಳೆಯ ಬೆನ್ನ ಮೇಲೆ ಕೂತು ಪಾತಾಳದ ನಗರಕ್ಕೆ ತಲುಪಿದರು. ಆ ನಗರದಲ್ಲಿ ಅಹಿ ಮತ್ತು ಮಹಿ ಎಂಬ ಹೆಸರಿನ ಇಬ್ಬರು ಸಹೋದರರ ರಾಜ್ಯವಿತ್ತು. ಅವರು ದೇವಿಯ ಭಕ್ತರಾಗಿದ್ದರು. ದೇವಿಯನ್ನು ಒಲಿಸಲು ಅವರಿಗೆ ಬಲಿ ಕೊಡಲು ಮನುಷ್ಯರ ಅವಶ್ಯಕತೆ ಇತ್ತು. ಆದ್ದರಿಂದ ಅವರು ದೇವಿಯೆದುರು ರಾಮ ಮತ್ತು ಲಕ್ಷ್ಮಣರ ಬಲಿ ಕೊಡುವರಿದ್ದರು. ನಗರಕ್ಕೆ ಬಂದ ಮಾರುತಿ ನೇರವಾಗಿ ದೇವಿಯ ಮಂದಿರಕ್ಕೆ ಬಂದರು. ದೇವಿಯ ಮಂದಿರ ತುಂಬಾ ವಿಶಾಲವಾಗಿತ್ತು. ಮೊದಲು ಒಂದು ದೊಡ್ಡ ಅಂಗಳ, ನಂತರ ಸಭಾಮಂಟಪ, ನಂತರ ಗರ್ಭಸ್ಥಾನವಿತ್ತು. ಮಾರುತಿ ಏನು ಮಾಡಿದರು ಗೊತ್ತೇ? ಅವರು ನೇರವಾಗಿ ದೇವಿಯ ಸ್ಥಾನವಾದ ಗರ್ಭಸ್ಥಾನದಲ್ಲಿ ಹೋಗಿ ಕೂತರು ಮತ್ತು ಒಳಗೆ ಹೋಗಿ ಗರ್ಭಸ್ಥಾನದ ಬಾಗಿಲನ್ನು ಮುಚ್ಚಿಕೊಂಡರು. ಸ್ವಲ್ಪ ಸಮಯದಲ್ಲಿ ಬಲಿಯ ಮೆರವಣಿಗೆ ಹೊರಟಿತು. ರಾಮ ಲಕ್ಷ್ಮಣರ ಕುತ್ತಿಗೆಯಲ್ಲಿ ಕೆಂಪು ಹೂವಿನ ಹಾರವಿತ್ತು. ಹಣೆಯಲ್ಲಿ ಸಿಂಧೂರವಿತ್ತು. ರಾಕ್ಷಸರು ಮೈಮರೆತು ಕುಣಿಯುತ್ತಿದ್ದರು. ಕೆಲವರು ಕೊಂಬು ಊದುತ್ತಿದ್ದರು, ಕೆಲವರು ಡೋಲು ಬಡಿಯುತ್ತಿದ್ದರು. ನಾಲ್ಕೆಡೆಯಲ್ಲೂ ಗುಲ್ಲೇ ಗುಲ್ಲು. ದೊಡ್ಡ ದೊಡ್ಡ ಬಟ್ಟಲಲ್ಲಿ ಲಾಡು, ಅಕ್ಕಿ, ಬರ್ಫಿ, ತೆಂಗಿನಕಾಯಿ ದೇವಿಗಾಗಿ ಹೋಗುತ್ತಿತ್ತು. ಜೊತೆಗೆ ಹಾಲು ಕೋವವೂ ಇತ್ತು.
ಕೆಲವರು ತುಪ್ಪ ಮತ್ತು ಜೇನಿನ ಮಿಠಾಯಿಯನ್ನು ತಂದಿದ್ದರು. ಕೊನೆಗೆ ಆ ಮೆರವಣಿಗೆ ಅದೇ ಅಂಗಳಕ್ಕೆ ಬಂದು ನಿಂತಿತು. ಅಲ್ಲಿಂದ ಅದು ಸಭಾಮಂಟಪಕ್ಕೆ ಹೋಯಿತು. ರಾಕ್ಷಸರು ದೇವಿಗೆ ಪ್ರಣಾಮ ಮಾಡಿ ಜಯಘೋಷ ಮಾಡಲಾರಂಭಿಸಿದರು. ಹುಚ್ಚರಂತೆ ಕುಣಿದಾಡಿದರು, ಘಂಟಾನಾದ ಮಾಡಿದ್ರು. ಅಷ್ಟರಲ್ಲಿ ಏನಾಯ್ತು ಗೊತ್ತೇ? ಗರ್ಭಸ್ಥಾನದಿಂದ ಜೋರಾಗಿ ಸದ್ದು ಕೇಳಿಸಿತು. ಒಮ್ಮೆಲೆ ರಾಕ್ಷಸರ ಕಿರಿಚಾಟ ಬೊಬ್ಬಾಟ ನಿಂತು ಹೋಯಿತು. ಬಾಲಕರೇ, ನಾನು ಪ್ರಸನ್ನನಾಗಿದ್ದೇನೆ. ಇಂದು ನಾನು ಉಗ್ರ ರೂಪ ಧಾರಣೆ ಮಾಡಿದ್ದೇನೆ. ಆದ್ದರಿಂದ ಯಾರೂ ಒಳಗೆ ಬರೋ ಪ್ರಯತ್ನ ಮಾಡಬೇಡಿ. ಮೊದಲು ಕಣ್ಮುಚ್ಚಿಕೊಳ್ಳಿ, ನಂತರ ಬಲಿಯನ್ನು ಕಿಡಕಿಯ ಮೂಲಕ ಒಳಗೆ ಬಿಡಿ. ಅಂತ ಹೇಳಿ ಮಾರುತಿ ಮುಂದೇನಾಗುವುದೋ ಅಂತ ನಿರೀಕ್ಷಿಸಲಾರಂಭಿಸಿದರು. ಮಾರುತಿಯ ಪ್ರಯತ್ನ ಸಫಲವಾಯಿತು. ರಾಕ್ಷಸರಿಗೆ ಒಳಗಿನಿಂದ ದೇವಿಯ ಆದೇಶ ನೀಡಿದಂತಾಯಿತು. ಇನ್ನೇನು, ರಾಕ್ಷಸರು ಸಂತೋಷಗೊಂಡರು. ಆದರೆ ರಾಮ ಲಕ್ಷ್ಮಣರಿಗೆ ತಮ್ಮ ಮಾರುತಿಯ ಸ್ವರದ ಪರಿಚಯವಾಯಿತು. ಅವರಿಗೆ ಅತ್ಯಂತ ಆನಂದವಾಯಿತು. ಮತ್ತೆ ಒಳಗಿನಿಂದ ಧ್ವನಿ ಕೇಳಿಸಿತು. ಬಾಲಕರೇ, ನನ್ನ ನೈವೇದ್ಯ ಎಲ್ಲಿದೆ? ಇದನ್ನು ಕೇಳಿದ ತಕ್ಷಣ ರಾಕ್ಷಸರು ಮೊಸರು, ತುಪ್ಪ, ಜೇನು ಮತ್ತು ಹಾಲಿನ ಪದಾರ್ಥಗಳನ್ನು ಒಳಗೆ ಹಾಕಲು ಆರಂಭಿಸಿದರು. ಮತ್ತು ರಾಕ್ಷಸರು ಪ್ರಸಾದ ಹೊರಗೆ ಬರುತ್ತೋ ಇಲ್ವೋ ಅನ್ನೋದನ್ನು ನೋಡಲಾರಂಭಿಸಿದರು. ಆದರೆ ಪ್ರಸಾದ ಹೊರಗೆ ಬರಲೇ ಇಲ್ಲ. ರಾಕ್ಷಸರಂದ್ರು, ಅರೆ, ಇದು ದೊಡ್ಡ ಚಮತ್ಕಾರವಾಯಿತು. ಯಾಕೆಂದರೆ ಲಾಡು, ಪೇಡ, ಅನ್ನ ಹೊರಬರಲೇಬೇಕಿತ್ತಲ್ಲ. ಆದರೆ ಎಲ್ಲವನ್ನೂ ದೇವಿ ಅಂದರೆ ಮಾರುತಿ ತಿಂದುಬಿಡ್ತಿದ್ರು. ನಂತರ ದೇವಿ ಅಂದರೆ ಮಾರುತಿ ಅಂದ್ರು, ಬಾಲಕರೇ, ಒಳಗೆ ಬನ್ನಿ ಮತ್ತು ಬಾಗಿಲು ಮುಚ್ಚಿ, ಕಣ್ಣು ಮುಚ್ಚಿಕೊಳ್ಳಿ. ರಾಕ್ಷಸರು ಹೀಗೆ ಮಾಡಿದ್ರು. ಅರೆರೆ, ಒಳಗೆ ಹೋದ ಅಹಿ ಹೊರಗೆ ಬರಲೇ ಇಲ್ಲ. ಮಾರುತಿ ಅವನ ವಧೆ ಮಾಡಿದ್ದರು. ತುಂಬಾ ಸಮಯ ಕಳೆಯಿತು. ಪ್ರಸಾದವೂ ಹೊರಬರಲಿಲ್ಲ, ಒಳಗೆ ಹೋದವನು ಹೊರಗೆ ಬರಲಿಲ್ಲ. ಇದರಿಂದ ಮಹಿಗೆ ಸಂದೇಹ ಬಂತು. ಅವನೇನು ಮಾಡಿದ ಗೊತ್ತಾ? ಗರ್ಭಸ್ಥಾನಕ್ಕೆ ಜೋರಾಗಿ ಒದ್ದು ಬಾಗಿಲು ಮುರಿದು ಬಿಟ್ಟ. ಅವನು ಏನ್ ನೋಡಿದ ಗೊತ್ತಾ? ಎದುರಿಗೆ ಮಾರುತಿ ಮನದಲ್ಲೇ ಮುಗುಳು ನಗುತ್ತಿದ್ರು. ಇದರಿಂದ ಮಹಿಗೆ ತುಂಬಾ ಸಿಟ್ಟು ಬಂತು. ಅವನು ನೇರವಾಗಿ ಮಾರುತಿಯೊಂದಿಗೆ ಜಗಳಕ್ಕೆ ನಿಂತ. ಈಗ ನಡೆದ ವಿಷಯ ಅನ್ಯ ರಾಕ್ಷಸರಿಗೆ ತಿಳಿಯಿತು. ರಾಮ, ಲಕ್ಷ್ಮಣ, ಮಾರುತಿ ಒಂದೆಡೆ, ಇನ್ನೊಂದೆಡೆ ಎಲ್ಲ ರಾಕ್ಷಸರು. ಎರಡೂ ಪಕ್ಕದಲ್ಲಿ ಜಗಳವಾಯಿತು. ಈ ಜಗಳ ಸ್ವಲ್ಪ ಭಿನ್ನವಾಗಿತ್ತು. ಮಾರುತಿ ಮಹಿಯನ್ನು ಕೊಂದಾಕ್ಷಣ ಅವನು ಮತ್ತೆ ಜೀವಂತವಾಗುತ್ತಿದ್ದ. ಏನೋ ಆಗದಂತೆ ಮಹಿ ಮತ್ತೆ ಜಗಳವಾಡುತ್ತಿದ್ದ. ಹೀಗೆ ಒಂದಲ್ಲ, ಎರಡಲ್ಲ, ಅನೇಕ ಬಾರಿ ಆಯಿತು. ಮಾರುತಿಗೆ ಇದೇನೆಂದು ಅರ್ಥವೇ ಆಗಲಿಲ್ಲ. ಅವರು ಮಹಿಯ ಪತ್ನಿಯ ಸಹಾಯವನ್ನು ಪಡೆಯಲು ನಿಶ್ಚಯಿಸಿದರು. ಮಹಿಯ ಪತ್ನಿಯ ಹೆಸರು ಚಂದ್ರಸೇನ. ಮಾರುತಿ ಈ ವಿಷಯವನ್ನು ಚಂದ್ರಸೇನಳಿಗೆ ತಿಳಿಸಿದರು. ಅವಳೆಂದಳು, ಹೀಗೆ ಯಾಕೆ ಆಗುತ್ತೆ ಅಂತ ನನಗೆ ಗೊತ್ತಿದೆ. ಆದರೆ ಒಮ್ಮೆ ರಾಮನನ್ನು ನನ್ನ ಮನೆಗೆ ಕರೆತನ್ನಿ. ಮಾರುತಿ ಎಂದ್ರು, ಇಷ್ಟೇ ತಾನೇ? ನನಗೆ ನಿನ್ನ ಷರತ್ತು ಒಪ್ಪಿಗೆ ಇದೆ. ನಂತರ ಆಕೆ ಮಹಿಯ ರಹಸ್ಯ ತಿಳಿಸಿದಳು. ಇದೆಲ್ಲ ತಿಳಿದ ಮೇಲೆ ಮಾರುತಿ ಸುಮ್ಮನಿರ್ತಾರೆಯೇ? ಅವರು ನೇರ ತೋಟಕ್ಕೆ ಹೋದರು. ಅಲ್ಲಿ ದುಂಬಿಗಳು ಏನು ಮಾಡುತ್ತಿದ್ದವು ಗೊತ್ತೇ? ತೋಟದಲ್ಲಿದ್ದ ಅಮೃತ ಕುಂಡಲದಲ್ಲಿದ್ದ ಅಮೃತವನ್ನು ದುಂಬಿಗಳು ಸಂಗ್ರಹ ಮಾಡಿ ಮಹಿ ಸಾಯುತ್ತಲೇ ಆ ಅಮೃತವನ್ನು ಅವನ ಮೃತದೇಹದ ಮೇಲೆ ಸಿಂಪಡಿಸುತ್ತಿದ್ದವು. ಆದ್ದರಿಂದಲೇ ಮಹಿ ಮತ್ತೆ ಜೀವಂತವಾಗುತ್ತಿದ್ದ. ಮಾರುತಿ ಒಂದೊಂದೇ ದುಂಬಿಯನ್ನು ಹಿಡಿದು ಕೊಲ್ಲಲಾರಂಭಿಸಿದರು. ಇದನ್ನು ಕಂಡ ಎಲ್ಲ ದುಂಬಿಗಳು ಮಾರುತಿಯ ಚರಣಕ್ಕೆರಗಿ ದಯೆಯ ಭಿಕ್ಷೆ ಕೇಳಿದವು. ಅವು ಮಾರುತಿಯ ಚರಣಕ್ಕೆ ಬಂದವು. ಮತ್ತೆ ಹೇಳಿದವು, ಬಲಶಾಲಿ, ಎಷ್ಟು ಕಠೋರನಾಗಬೇಡ. ಇನ್ನು ನಾವು ಮಹಿಯನ್ನು ಜೀವಂತಗೊಳಿಸುವುದಿಲ್ಲ. ನಮಗೆ ಇನ್ಯಾವುದಾದರೂ ಸೇವೆಯ ಅವಕಾಶ ನೀಡಿ. ಮಾರುತಿ ಎಂದರು, ನೀವೆಲ್ಲ ಇಲ್ಲಿಂದ ಚಂದ್ರಸೇನೆಯ ಬಳಿ ಹೋಗಿ.
ಅಲ್ಲಿ ಒಂದು ದೊಡ್ಡ ಮಂಚವಿದೆ, ಅದನ್ನು ಒಳಗಿನಿಂದ ಕೊರೆಯಲಾರಂಭಿಸಿ ಹೋಗಿ. ಸದ್ದಿಲ್ಲದೆ ದುಂಬಿಗಳು ತಮ್ಮ ಕಾರ್ಯದಲ್ಲಿ ತೊಡಗಿದವು. ಮರುದಿನವೂ ಘೋರ ಯುದ್ಧವಾಯಿತು. ಅದರಲ್ಲಿ ಮಹಿಯ ಮೃತ್ಯುವಾಯಿತು. ಅವನು ಮತ್ತೆ ಜೀವಂತವಾಗಲೇ ಇಲ್ಲ. ಪರಿಣಾಮವಾಗಿ ರಾಮನ ವಿಜಯವಾಯಿತು. ನಿಶ್ಚಯಿಸಿದಂತೆ ರಾಮ ಚಂದ್ರಸೇನೆಯ ಮಹಲಿಗೆ ಆಗಮಿಸಿದರು. ಮತ್ತ ಶೃಂಗರಿಸಿದ ಮಂಚದಲ್ಲಿ ಕೂತರು. ಆಗೇನಾಯ್ತು ಗೊತ್ತೇ? ಆ ಮಂಚ ಕಡ್ 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 ಅಂತ ತುಂಡಾಯಿತು. ರಾಮ ಕೂಡಲೇ ಅಲ್ಲಿಂದ ಹೊರಟರು. ಚಂದ್ರಸೇನಳಿಗೆ ತುಂಬಾ ಬೇಸರವಾಯಿತು. ಆದರೆ ಏನು ಪ್ರಯೋಜನ? ನಂತರ ರಾಮ ಲಕ್ಷ್ಮಣ ಮಾರುತಿ ತಮ್ಮ ದಾರಿ ಹಿಡಿದು ಲಂಕೆಗೆ ಹೋದರು. ರಾಮ ಲಕ್ಷ್ಮಣರನ್ನು ಪ್ರತ್ಯಕ್ಷ ಕಂಡು ನಾಲ್ಕು ದಿಕ್ಕಿನಲ್ಲಿ ಉತ್ಸವದ ವಾತಾವರಣ ನಿರ್ಮಾಣವಾಯಿತು. ಎಲ್ಲರಿಗೂ ತುಂಬಾ ಆನಂದವಾಯಿತು. ಮಾರುತಿಯ ಪರಾಕ್ರಮವನ್ನು ರಾಮನು ಎಲ್ಲರಿಗೆ ತಿಳಿಸಿದಾಕ್ಷಣ ವಾನರ ಸೇನೆ ಮಾರುತಿಯನ್ನು ಹೆಗಲೆ ಮೇಲೆ ಕೂಡಿಸಿಕೊಂಡು ಮಾರುತಿಗೆ ಜಯ ಜಯಕಾರ ಮಾಡಿತು. ಮಾರುತಿಯನ್ನು ಹೊಗಳಿ ಸನ್ಮಾನ ಮಾಡಿತು. ರಾಮ ರಾವಣನ ಯುದ್ಧ ಶುರುವಾದವು. ರಾಮನು ರಾವಣನ ಸೇನೆಯ ಅಹಿಮಹಿ ಎಂಬ ಇಬ್ಬರು ರಾಕ್ಷಸರನ್ನು ಕೊಂದ. ರಾಮನು ಸೇನೆಗೆ ತೊಂದರೆ ಕೊಡುವ ಈ ರಾಕ್ಷಸರು ಸತ್ತರು ಎಂದು ಎಲ್ಲ ವಾನರ ಸೇನೆಗೆ ಅತೀ ಆನಂದವಾಯಿತು. ಈ ರಾಕ್ಷಸರನ್ನು ಕೊಲ್ಲಲು ಹನುಮಂತ ತುಂಬ ಸಹಾಯ ಮಾಡಿದ. ಈ ಮಹಾಪರಾಕ್ರಮಿ ಹನುಮಂತನ ಎಲ್ಲರೂ ಜಯ ಜಯಕಾರ ಮಾಡಲಾರಂಭಿಸಿದರು. ಅಹಿಮಹಿ ರಾಕ್ಷಸರು ಸತ್ತ ನಂತರ ರಾವಣ ತನ್ನ ಎಲ್ಲ ರಾಕ್ಷಸರನ್ನು ಒಟ್ಟು ಕೂಡಿಸಿದ. ನಂತರ ರಾಮನ ಸೈನ್ಯದ ಮೇಲೆ ಒಮ್ಮೆಲೆ ಹಲ್ಲೆ ಮಾಡಲಾರಂಭಿಸಿದ. ಆದರೆ ಶ್ರೀರಾಮ ಸ್ವತಃ ಸೇನೆಯ ಮುಂದೆ ಬಂದು ನಿಂತು ಕುಶಲತೆಯಿಂದ ಧನುಷ್ಯದಿಂದ ಬಾಣಗಳನ್ನು ಪ್ರಯೋಗಿಸತೊಡಗಿಸಿದರು. ಅವರ ಬಾಣಗಳ ಮುಂದೆ ರಾಕ್ಷಸರು ಕಕ್ಕಾಬಿಕ್ಕಿಯಾದರು. ಅನೇಕ ರಾಕ್ಷಸರು ಸತ್ತರು. ಆಗ ಸ್ವತಃ ರಾವಣ ರಥಯೇರಿ ಯುದ್ಧ ರಂಗಕ್ಕೆ ಬಂದ. ರಾವಣ ಪರಾಕ್ರಮಿಯಾಗಿದ್ದ ಮತ್ತು ಯುದ್ಧ ನಿಪುಣನಾಗಿದ್ದ. ಅವನ ಬಾಣ ಪ್ರಯೋಗದಿಂದ ಆಕಾಶವು ಕಂಪಿಸಲು ಶುರುವಾದವು. ವಾನರ ಸೈನ್ಯವು ಕಡಿಮೆ ಇರಲಿಲ್ಲ. ಅದೇ ಸಮಯದಲ್ಲಿ ಲಕ್ಷ್ಮಣ ತನ್ನ ಪರಾಕ್ರಮವನ್ನು ಪ್ರದರ್ಶಿಸಿದ. ಅವ ರಾವಣನು ಅನೇಕ ಬಾರಿ ಯುದ್ಧದಲ್ಲಿ ಅಪಮಾನ ಮಾಡಿದ. ಆಗ ರಾವಣ ಕೋಪಗೊಂಡು ಕ್ರೂರನಾಗಿ ಹೇಳಿದ, ನಿಲ್ಲು ಲಕ್ಷ್ಮಣ, ನಿನಗೆ ಸರಿಯಾದ ಬುದ್ಧಿ ಕಲಿಸುವೆ ಎಂದು ನಿರ್ಧರಿಸಿದ. ರಾವಣ ಶಿವಭಕ್ತನಾಗಿದ್ದ. ಶಿವನಾಮ ಜಪಿಸಿ ಅವ ಮಹಾಶಕ್ತಿಯುತ ಅಸ್ತ್ರವನ್ನು ಲಕ್ಷ್ಮಣನ ಮೇಲೆ ಬಿಟ್ಟ. ಆ ಶಸ್ತ್ರದ ಅಪೂರ್ವ ಶಕ್ತಿಗೆ ಲಕ್ಷ್ಮಣ ನೆಲಕ್ಕೆ ಉರುಳಿ ಬಿದ್ದ. ಅವನಿಗೆ ಗಾಯವಾಗಿ ಪ್ರಜ್ಞೆ ತಪ್ಪಿತು. ರಾವಣ ಹೆಣಿಸಿದ ಹಾಗೆ ಆಯಿತು. ಎಲ್ಲ ಕಡೆಯಿಂದ ರಾವಣನ ಜೈ ಜಯಕಾರವಾಯಿತು. ಆ ದಿನದ ಯುದ್ಧ ಮುಗಿಯಿತು. ಇಲ್ಲಿ ಲಕ್ಷ್ಮಣ ಪ್ರಜ್ಞೆ ತಪ್ಪಿ ಬಿದ್ದಿರುವ ಸುದ್ದಿ ವಾನರ ಸೇನೆಯೊಳಗೆ ಗಾಳಿ ಹಾಗೆ ಹರಡಿತು. ಎಲ್ಲರೂ ಚಿಂತಿತರಾದರು. ವಾನರು ಲಕ್ಷ್ಮಣನನ್ನು ಎತ್ತಿಕೊಂಡು ಪರ್ಣಕುಟೀರಕ್ಕೆ ತಂದರು. ರಾಮ ತನ್ನ ಪ್ರೀತಿಯ ತಮ್ಮನ ವ್ಯವಸ್ಥೆಯನ್ನು ಕಂಡ. ಮಹಾಪರಾಕ್ರಮಿಯಾದ ಲಕ್ಷ್ಮಣನ ಶಕ್ತಿಹೀನನಾಗಿ ಬಿದ್ದಿದ್ದ. ಅವನ ಶರೀರದ ಗಾಯದಿಂದ ನೆತ್ತರು ಸುರಿಯುತ್ತಿದ್ದವು. ರಾಮ ಲಕ್ಷ್ಮಣನನ್ನು ಕರೆದ. ಆದರೆ ಪ್ರತಿಕ್ರಿಯೆ ಇಲ್ಲ. ಲಕ್ಷ್ಮಣನ ಪ್ರಾಣ ಹೋಯಿತೋ ಎಂಬ ಭಾವನೆಯಿಂದ ರಾಮ ಅಳಲಾರಂಭಿಸಿದ. ಸಮಸ್ತ ಸೈನ್ಯವು ದುಃಖ ಸಾಗರದಲ್ಲಿ ಮುಳುಗಿತು. ಎಲ್ಲ ಕಡೆ ಮೌನವು ಆವರಿಸಿತು. ಆಗ ವೈದ್ಯರು ಬಂದರು. ಅವರ ಹೆಸರು ಸುಷೇನಂತ. ಅವರು ಎಲ್ಲರಿಗೂ ಧೈರ್ಯ ಹೇಳಿದರು. ಮತ್ತೆ ಲಕ್ಷ್ಮಣನನ್ನು ಪರೀಕ್ಷಿಸಿದರು. ಲಕ್ಷ್ಮಣನನ್ನು ಪರೀಕ್ಷಿಸುವಾಗ ಅವರ ಮುಖದಲ್ಲಿ ಪ್ರಸನ್ನತೆ ಗೋಚರಿಸಿತು. ಅವರು ಹೇಳಿದರು, ಲಕ್ಷ್ಮಣ ಸಾಯಲಿಲ್ಲ, ಜೀವಂತವಾಗಿದ್ದಾನೆ. ಇನ್ನು ಅವನ ಜೀವದಲ್ಲಿ ಪ್ರಾಣ ಇದೆ. ಗಾಯಗೊಂಡ ಕಾರಣ ಪ್ರಜ್ಞಾಹೀನ ಅವಸ್ಥೆಯಲ್ಲಿದ್ದಾನೆ ಅಷ್ಟೇ. ನಿಜವಾಗಿಯೂ ಅವ ಗುಣವಾಗುತ್ತಾನೆ ಎಂದು ರಾಮ ಕೇಳಿದ. ವೈದ್ಯರು ಹೇಳಿದರು, ಹೌದು ಆಗುತ್ತಾನೆ. ನಾನು ಖಂಡಿತ ಅವನನ್ನು ಗುಣಪಡಿಸುತ್ತೇನೆ. ಆದರೆ ಒಂದು ಕೆಲಸ ಮಾಡಬೇಕು. ಯಾವುದು ವೈದ್ಯರೇ? ನಾವು ಲಕ್ಷ್ಮಣಗಾಗಿ ಏನು ಮಾಡಲು ತಯಾರಿದ್ದೇವೆ
ಎಂದು ಬದಿಯಲ್ಲೇ ನಿಂತಿದ್ದ ಹನುಮಂತ ಹೇಳಿದ. ಸಂಜೀವಿನಿ ಎಂಬ ಹೆಸರಿನ ವನಸ್ಪತಿ ಇವನ ಔಷಧಿಗಾಗಿ ಬೇಕು. ಆದರೆ ಅದು ಉತ್ತರದ ದ್ರೋಣಾಗಿರಿ ಪರ್ವತ ಇದೆಯಲ್ಲ, ಅಲ್ಲಿ ಮಾತ್ರ ಸಿಗುವುದು. ಈಗ ಸಾಯಂಕಾಲವಾಗಿದೆ, ಆದರೆ ನಾಳೆ ಬೆಳಿಗ್ಗೆ ಸೂರ್ಯ ಮೂಡುವ ಒಳಗೆ ಅದನ್ನು ತರಬೇಕು. ಕೆಲಸ ಕಷ್ಟಕರವಾದದ್ದು. ಆದರೆ ಯಾರಾದರೂ ಇದರಲ್ಲಿ ತಯಾರಿದ್ದೀರಾ? ಯಾರಿದ್ದಾರೆ ವೀರರು ಹೇಳಿ, ವೈದ್ಯರು ಕೇಳಿದರು. ಪವನಪುತ್ರ ಹನುಮಂತ ಹೇಳಿದ, ನಾನು ತಯಾರಿದ್ದೇನೆ. ಆಯಿತು, ವೈದ್ಯರು ಖುಷಿಯಿಂದ ತಲೆಯಲ್ಲಾಡಿಸಿದರು. ನಂತರ ದ್ರೋಣಾಗಿರಿ ಪರ್ವತಕ್ಕೆ ಹೇಗೆ ಎಲ್ಲಿಂದ ಹೋಗಬೇಕು ಎಂಬುದೆಲ್ಲವನ್ನೂ ಹನುಮಂತನಿಗೆ ಹೇಳಿದರು. ಹನುಮಂತನು ಬೀಸುವ ಗಾಳಿಯ ಕಡೆ ಕೈ ಎತ್ತಿದ ಮತ್ತು ಗಾಳಿಯಾಗಿ ಹಾರಿದ. ದಾರಿಯಲ್ಲಿ ಹೆಸರು ಮರೆಯಬಾರದೆಂದು ಅವ ಪದೇ ಪದೇ ಔಷಧಿಯ ಹೆಸರನ್ನು ಹೇಳುತ್ತಿದ್ದ. ಸಂಜೀವಿನಿ, ವಿಶಲ್ಯಕರಣಿ, ಸಾವಲ್ಯಕರಣಿ, ದಿವ್ಯ ಔಷಧಿ, ಸಂಜೀವಿನಿ, ಹೀಗೆ ಹೇಳುತ್ತಾ ಆಕಾಶದಿಂದ ಹಾರುತ್ತಾ ಬಹುಬೇಗನೆ ಅವನು ಹಿಮಾಲಯ ಪರ್ವತಕ್ಕೆ ಹೋಗಿ ಮುಟ್ಟಿದ. ವೈದ್ಯರು ಹೇಳಿದ ಮಾರ್ಗದ ಪ್ರಕಾರ ಅವನಿಗೆ ದ್ರೋಣಾಗಿರಿ ಪರ್ವತವು ಕಾಣಿಸಿತು. ದ್ರೋಣಾಗಿರಿ ಪರ್ವತದಲ್ಲಿ ಅವ ಇಳಿದ. ನಂತರ ವನಸ್ಪತಿ ಹುಡುಕಲಾರಂಭಿಸಿದ. ಆದರೆ ಹೆಸರೇನು? ಹೆಸರು ನೆನಪಾಗುವುದಿಲ್ಲವಲ್ಲ. ಛೇ, ನೆನಪೇ ಆಗುವುದಿಲ್ಲವಲ್ಲ. ಈಗ ಏನು ಮಾಡೋದಪ್ಪ? ಇನ್ನು ಸಮಯ ಹಾಳು ಮಾಡೋದು ಸರಿಯಲ್ಲ. ಸೂರ್ಯ ಮೂಡುದೊಳಗೆ ಹೋಗಬೇಕು. ಅವನಿಗೆ ಒಂದು ಉಪಾಯ ಉಳಿಯಿತು. ದಿವ್ಯವಾದ ಶಕ್ತಿ ಅವನ ಒಳಗೆ ಇತ್ತು. ಅವ ಪರ್ವತವನ್ನೇ ಎತ್ತುಕೊಂಡ, ಅಂಗೈಯ ಮೇಲೆ ಇಟ್ಟ, ನಂತರ ನೇರ ಹಿಂತಿರುಗಿದ. ಸೂರ್ಯೋದಯದ ಮೊದಲೇ ಹಿಂದೆ ಕೂಡ ಬಂದ. ಇಲ್ಲಿ ಎಲ್ಲರೂ ಅವನ ದಾರಿಯನ್ನೇ ಕಾಯುತ್ತಿದ್ದರು. ಆದರೆ ಹನುಮಂತನು ದ್ರೋಣಾಗಿರಿ ಪರ್ವತನ ಎತ್ತಿ ತಂದುದನ್ನು ನೋಡಿ ಎಲ್ಲರೂ ಆಶ್ಚರ್ಯದಿಂದ ಚಕಿತರಾದರು. ಎಷ್ಟು ಅಪೂರ್ವವಾದ ಶಕ್ತಿ ಇವನದ್ದು! ವೈದ್ಯರು ಹೇಳಿದರು, ಹನುಮಂತ, ವನಸ್ಪತಿ ತರಲು ಹೋಗಿದ್ದೀಯಲ್ಲ, ಮತ್ತೆ ಈ ಪರ್ವತವನ್ನೇ ಯಾಕೆ ತಂದಿ? ಹನುಮಂತ ಹೇಳಿದ, ನನಗೆ ಆ ವನಸ್ಪತಿಯ ಹೆಸರೇ ನೆನಪಾಗಲಿಲ್ಲ, ಅದಕ್ಕೆ ಪರ್ವತವನ್ನೇ ಎತ್ತು ತಂದೆ. ಈಗ ತೆಗೆಯಿರಿ ನಿಮಗೆ ಬೇಕಾದ ವನಸ್ಪತಿಯನ್ನು. ವೈದ್ಯರು ಮತ್ತೆ ಬೇಗ ಬೇಗನೆ ಆ ಪರ್ವತದಲ್ಲಿದ್ದ ಸಂಜೀವಿನಿ ವನಸ್ಪತಿಯನ್ನು ತೆಗೆದರು, ಔಷಧ ತಯಾರು ಮಾಡಿದರು, ನಂತರ ಲಕ್ಷ್ಮಣನಿಗೆ ಕೊಟ್ಟರು. ಸ್ವಲ್ಪ ಸಮಯದ ನಂತರ ಲಕ್ಷ್ಮಣನು ಕಣ್ಣು ತೆರೆದ. ಮೆಲ್ಲ ಮೆಲ್ಲನೆ ಅವನಿಗೆ ಎಚ್ಚರಿಕೆ ಆಯಿತು. ರಾಮ ಅವನ ಬಳಿಯಲ್ಲೇ ಇದ್ದ. ಅವನನ್ನು ಲಕ್ಷ್ಮಣ ಕರೆದ. ರಾಮನ ಆನಂದಕ್ಕೆ ಲೆಕ್ಕವೇ ಇರಲಿಲ್ಲ. ಲಕ್ಷ್ಮಣ ಎದ್ದು ಕೂತ. ರಾಮನವನನ್ನು ಅಪ್ಪೇಡಿದ. ಈ ದೃಶ್ಯ ನೋಡಿ ಹನುಮಂತನ ಕಣ್ಣಲ್ಲಿ ನೀರು ಬಂತು, ಆನಂದದ ಬಾಷ್ಪ. ಎಲ್ಲರಿಗೂ ತುಂಬ ಆನಂದವಾಯಿತು. ರಾಮನ ಸೈನ್ಯದ ದೊಡ್ಡ ಸಂಕಟ ಮುಗಿಯಿತು. ವಾನರ ಸೈನ್ಯವು ನಾಳಿನ ಯುದ್ಧದ ತಯಾರಿ ಮಾಡಿತು, ಹೊಸ ಉತ್ಸಾಹದಲ್ಲಿ ಹಾಗೂ ಹೊಸ ಉಲ್ಲಾಸದಲ್ಲಿ. ಕುಂಭಕರ್ಣ ಯುದ್ಧದಲ್ಲಿ ಸತ್ತ, ಇಂದ್ರಜಿತ್ ಕೂಡ ಸತ್ತ. ಕಡೆಗೆ ರಾವಣನು ಉಳಿದ ರಾಕ್ಷಸರನ್ನು ಒಟ್ಟು ಕೂಡಿಸಿ ನಂತರ ಅವರಿಗೆ ಆಜ್ಞೆ ನೀಡಿದ, ಹೋಗಿರಿ, ರಾಮನ ಸೇನೆಯನ್ನು ಧ್ವಂಸ ಮಾಡಿರಿ, ಸರ್ವನಾಶ ಮಾಡಿರಿ. ಅದೇ ರೀತಿ ರಾವಣನ ಸೈನ್ಯವು ಸಿಕ್ಕಿದ್ದೆಲ್ಲ ಶಸ್ತ್ರಗಳನ್ನು ಹಿಡಿದುಕೊಂಡು ರಾಮನ ಸೇನೆಯ ಮೇಲೆ ನುಗ್ಗಿತು. ಇಲ್ಲಿ ವಾನರ ಸೇನೆಯು ತಯಾರಿಯಲ್ಲಿತ್ತು. ಕಲ್ಲು, ಬಂಡೆ, ಖಡ್ಗ, ಗದೆ ಮತ್ತೆ ಸಿಕ್ಕಿದ್ದೆಲ್ಲ ಶಸ್ತ್ರದಿಂದ ಸಜ್ಜಿತವಾಗಿತ್ತು. ಎರಡೂ ಸೈನ್ಯಗಳ ಮಧ್ಯೆ ಘೋರ ಯುದ್ಧ ಆರಂಭವಾಯಿತು. ಶ್ರೀರಾಮರು ತನ್ನ ಅಸ್ತ್ರ ಸಾಮರ್ಥ್ಯವನ್ನು ಸೋರಿಸಲು ಪಣತೊಟ್ಟರು. ಶ್ರೀರಾಮರ ಬಾಣಗಳ ಪ್ರಯೋಗ ಎಷ್ಟು ತೀವ್ರವಾಗಿತ್ತು! ಅವರು ತನ್ನ ಬತ್ತಲಿಕೆಯಿಂದ ಬಾಣ ತೆಗೆಯುವುದು ಯಾವಾಗ, ಬಿಡುವುದು ಯಾವಾಗ ಎಂಬುದೇ ತಿಳಿಯುತ್ತಿರಲಿಲ್ಲ. ಶ್ರೀರಾಮರ ಈ ಪರಾಕ್ರಮವನ್ನು ನೋಡಿ ರಾವಣ ಕೂಡ ಆಶ್ಚರ್ಯಚಕಿತನಾದ. ಕಡೆಗೆ ರಾಕ್ಷಸ ಸೇನೆಯು ಸೋತಿತು. ಅವರು ಚೆಲ್ಲಾಪಿಲ್ಲಿಯಾಗಿ ಆಚೆ ಈಚೆ ಓಡಲಾರಂಭಿಸಿದರು. ಸೇನೆಯು ಭಾರೀ ಪ್ರಮಾಣದಲ್ಲಿ ನಾಶವಾದವು. ಕಡೆಗೆ ಸ್ವತಃ ರಾವಣ ದಿವ್ಯ ರಥ ಏರಿ ಯುದ್ಧ ರಂಗ ಪ್ರವೇಶಿಸಿದ. ಅವನ ಪ್ರತಾಪ ಪ್ರಚಂಡವಾಗಿತ್ತು. ಅವನು ಬಿಟ್ಟ ಅಸಂಖ್ಯ ಬಾಣಗಳಿಂದ ಸೂರ್ಯನೂ ಮರೆಯಾದ. ಎಲ್ಲ ಕಡೆ ಕತ್ತಲೆ ಆವರಿಸಿತು. ವಾನರ ಸೇನೆಯು ತನ್ನ ಪರಾಕ್ರಮವನ್ನು ಪ್ರದರ್ಶಿಸುತ್ತಿತ್ತು. ಮತ್ತು ಅಷ್ಟರಲ್ಲಿ ರಾವಣ ಮತ್ತು ಲಕ್ಷ್ಮಣ ಎದುರೆದುರಾದರು. ಲಕ್ಷ್ಮಣನು ರಾವಣನ ತುಂಬಾ ಅಪಮಾನ ಮಾಡಿದ.
ಇದರಿಂದ ರಾವಣ ಕೋಪಗೊಂಡ. ನಿಲ್ಲು ಲಕ್ಷ್ಮಣ, ನನ್ನ ಅಪಮಾನ ಮಾಡುತ್ತೀಯ, ತಿನ್ನು ಅದರ ಫಲ. ಹೀಗೆ ಹೇಳಿ ರಾವಣನು ಅತ್ಯಂತ ದಿವ್ಯ ಶಕ್ತಿಯ ಬಾಣವನ್ನು ಲಕ್ಷ್ಮಣನ ಮೇಲೆ ಬಿಟ್ಟ. ಲಕ್ಷ್ಮಣ ಗಾಯಗೊಂಡ. ನಂತರ ಯುದ್ಧ ರಂಗದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದ. ರಾವಣ ವಿಜಯ ಮುದ್ರೆಯಿಂದ ಲಂಕೆಗೆ ಹಿಂತಿರುಗಿದ. ಎರಡನೇ ದಿನ ರಾವಣ ಇನ್ನೂ ಆವೇಶದಿಂದ ಯುದ್ಧ ರಂಗ ಕೇಳಿದ. ರಾಮ ಮತ್ತು ರಾವಣರ ಮಧ್ಯೆ ಘನಘೋರವಾದ ಯುದ್ಧ ಆರಂಭವಾಯಿತು. ಈ ಯುದ್ಧ ಅಂದರೆ ದೊಡ್ಡ ಪ್ರಳಯವೇ. ಆ ದ್ವಂದ್ವ ಯುದ್ಧ ನೋಡಲು ಆಕಾಶದಲ್ಲಿ ದೇವದೇವತೆಗಳು ಉತ್ಸುಕರಾದರು. ಉಳಿದ ರಾಕ್ಷಸ ಸೇನೆ ಮತ್ತು ವಾನರ ಸೇನೆಯು ಸ್ತಬ್ಧವಾಯಿತು. ಅವರಿಬ್ಬರ ಯುದ್ಧದಿಂದ ರಣರಂಗದಲ್ಲಿ ಕಲೆ ಏರಿತು. ಕಡೆಗೆ ರಾಮನು ರಾವಣನ ಶಿರವನ್ನು ಛೇದಿಸಿದ. ನಂತರ ನೋಡುವುದೇನು, ಏನಿದು ಚಮತ್ಕಾರ! ಒಮ್ಮೆಲೆ ಆ ಜಾಗದಲ್ಲಿ ಇನ್ನೊಂದು ಶಿರ ಬಂತು. ಒಂದು ಶಿರದ ಜಾಗದಲ್ಲಿ ಅನೇಕ ಶಿರಗಳು ಉತ್ಪನ್ನವಾದವು. ಹೀಗೆ 100 ವೇಳೆ ಚಮತ್ಕಾರವಾಯಿತು. ರಾಮ ರಾವಣನ ಶಿರ ಛೇದಿಸಿ ಸೋತು ಹೋದ. ರಾಮ ವಿಚಾರ ಮಾಡಿದ, ತನ್ನ ಬಾಣದ ಶಕ್ತಿ ಕಡಿಮೆ ಆಗಲಿಲ್ಲವಲ್ಲ. ನಂತರ ವಿಭೀಷಣ ಬಂದು ರಾಮನಿಗೆ ರಾವಣನ ಮೃತ್ಯುವಿನ ರಹಸ್ಯ ಹೇಳಿದ. ಅವ ಹೇಳಿದ ಪ್ರಕಾರ ರಾಮನು ತನ್ನ ಬತ್ತಲಿಕೆಯಿಂದ ಬ್ರಹ್ಮಾಸ್ತ್ರವನ್ನು ಹೊರಗೆ ತೆಗೆದ, ಅದನ್ನು ಸ್ತುತಿಸಿದ. ನಂತರ ರಾವಣನ ಎದೆಯ ಮೇಲೆ ಪ್ರಯೋಗಿಸಿದ. ರಾವಣನ ಎದೆ ಒಡೆಯಿತು. ಅದರೊಳಗಿಂದ ಅಮೃತ ಹರಿಯತೊಡಗಿತು. ರಾವಣ ದಾಡ್ಡಂತ ಭೂಮಿಯ ಮೇಲೆ ಬಿದ್ದ. ಈ ತರ ಜಗತ್ತಿನ ಮಹಾಪಾಪಿಯ ಅಂತ್ಯವಾಯಿತು. ವಾನರ ಸೇನೆಯು ಶ್ರೀರಾಮರ ಜಯ ಜಯಕಾರ ಮಾಡಿದರು. ರಾಮ ವಿಜಯದ ಜಯ ಘೋಷವು 3 ಲೋಕದಲ್ಲಿಯೂ ಕೇಳಿಸಿತು. ಜಯ ಶ್ರೀರಾಮ್, ಜಯ ಶ್ರೀರಾಮ್, ಜಯ ಶ್ರೀರಾಮ್, ಜಯ ಶ್ರೀರಾಮ್. ಆದೌ ರಾಮ್ ತಪೋವನಾದಿಗಮನಂ ಹತ್ವಾ ಮೃಗಂ ಕಾಂಚನಂ ವೈದೇಹೀ ಹರಣಂ ಜಟಾಯು ಮರಣಂ ಸುಗ್ರೀ ಸಂಭಾಷಣ ವಾಲಿ ನಿರ್ದಲನ ಸಮುದ್ರ ತರಣ ಲಂಕಾಪುರಿ ದಾಹನಂ